ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ನಿಮ್ಮ ಈ ಒಂದು KPSC ಕನ್ನಡ 2020 ಚಾನೆಲ್ನ ಅಡ್ಮಿನ್ ಆಗಿದ್ದೀನಿ. ಸೊ ಇವತ್ತಿನ ಭಾಗದಲ್ಲಿ ನಾನು ಈ ಒಂದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಕುರಿತಾಗಿ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಓಕೆ, ಸೊ ಒಂದೇ ಒಂದು ನಿಮಿಷ ನೋಡೋಣ, ಆಮೇಲೆ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಂತೆ. ಓಕೆ, ಸೊ ಯಾರ್ಯಾರು ಜಾಯ್ನ್ ಆಗ್ತೀರಾ, ಆಮೇಲೆ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಇದು ಈಗಾಗಲೇ ಎಲ್ಲ ಕಡೆ ಸುದ್ದಿ ಮಾಡ್ತಿರುವಂತಹ ಒಂದು ಪ್ರಮುಖವಾದ ವಿಷಯ ಆಗಿದೆ. ಸೊ ಅದಕ್ಕೋಸ್ಕರ ಇದರ ಕುರಿತಾಗಿ ಮಾಹಿತಿಯನ್ನ ನೀಡಿದ್ರೆ ನೀವು ಕೂಡ ಬೇರೆಯವ್ರಿಗೆ ಮಾಹಿತಿಯನ್ನ ನೀಡ್ತೀರಾ ಅಂತ ಇದನ್ನ ಈ ಒಂದು ಟಾಪಿಕ್ ಅನ್ನ ಇವತ್ತಿನ ಭಾಗದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಓಕೆ, ಸೊ ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಯಾರ್ಯಾರು ಕ್ಲಾಸ್ ಅನ್ನ ಜಾಯ್ನ್ ಆಗಿದ್ದೀರಾ, ಹಾಯ್ ಅಂತ ಹೇಳಿದ್ರೆ ನಂಗೂ ಕೂಡ ಹೆಲ್ಪ್ ಆಗತ್ತೆ. ಓಕೆ, ಸೊ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಆಗಿದೆಯಲ್ಲ. ಸೊ ಇವತ್ತಿನ ಭಾಗದಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಕುರಿತಾಗಿ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಓಕೆ, ಹಾಯ್ ಮುರುಗೇಶ್ ಅವರೇ, ಹಾಯ್ ರಮೇಶ್ ಅವರೇ. ಸೊ ಅದಕ್ಕಿಂತ ಮುಂಚೆ ಒಂದೇ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಡ್ತೀನಿ. ನಾನು ಅನ್ಅಕಾಡೆಮಿ ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿಯೂ ಕೂಡ ಎಜುಕೇಟರ್ ಆಗಿ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಅಲ್ಲಿ ಭಾರತದ ಸಂವಿಧಾನ ಮತ್ತೆ ಈ ಒಂದು ಮಧ್ಯಕಾಲೀನ ಇತಿಹಾಸ ಮತ್ತೆ ಆಧುನಿಕ ಇತಿಹಾಸದ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಇವಾಗ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಒಂದು ಆಫರ್ ನಡೀತಾ ಇದೆ. ಕೇವಲ 249 ರುಪೀಸ್ ನಲ್ಲಿ ನೀವು ಒಂದು ತಿಂಗಳ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೋಬಹುದು. ಈ ಒಂದು ತಿಂಗಳ ಸಬ್ಸ್ಕ್ರಿಪ್ಷನ್ ಅಲ್ಲಿ 249 ರುಪೀಸ್ ನಲ್ಲಿ ನೀವು 17ಕ್ಕಿಂತ ಹೆಚ್ಚು ಎಜುಕೇಟರ್ಗಳ ಕ್ಲಾಸ್ ಅನ್ನ ಅಟೆಂಡ್ ಮಾಡಬಹುದು. PDF ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಈ ಕ್ಲಾಸ್ ಜುಲೈನಿಂದ ಸ್ಟಾರ್ಟ್ ಆಗಿರೋದ್ರಿಂದ ಅವಾಗಿಂದ ಇವಾಗಿನವರೆಗೆ ಇರುವಂತಹ ಎಲ್ಲಾ ರೆಕಾರ್ಡಿಂಗ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣವಾ ಇವತ್ತಿನ ಕ್ಲಾಸ್ ಅನ್ನ. ಎಲ್ಲ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಲ್ಲ? ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಕುರಿತಾಗಿ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಈ ಒಂದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಆಗಿ ಇದು ಉಳಿದಿಲ್ಲ. ಪ್ರತಿಯೊಬ್ರು ಯೂಸ್ ಮಾಡುವಾಗ ಏನಂತ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಅಂತ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ. ಆದ್ರೆ ಇದು ಬಿಲ್ ಆಗಿ ಉಳಿದಿಲ್ಲ, ಇವಾಗ ಇದು ಆಕ್ಟ್ ಆಗಿದೆ. ಯಾಕಂದ್ರೆ ಈ ಒಂದು ಬಿಲ್ ಅನ್ನ ಅಥವಾ ಈ ಒಂದು ಮಸೂದೆಯನ್ನ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಲಾಗಿದೆ. ಅದೇ ರೀತಿಯಾಗಿ ರಾಜ್ಯಸಭೆಯಲ್ಲಿಯೂ ಕೂಡ ಅಂಗೀಕಾರ ಮಾಡಿದ ನಂತರ ರಾಷ್ಟ್ರಪತಿಗಳು ಯಾವಾಗ ಅಂದ್ರೆ, ಸೊ ಡಿಸೆಂಬರ್ 12, 2019 ಇದಕ್ಕೆ ಸಹಿ ಹಾಕಿದ್ರು. ಇದರ ಮೂಲಕ ಈ ಮಸೂದೆ ಇದೆಯಲ್ಲ, ಇವಾಗ ಆಕ್ಟ್ ಆಗಿ ಕಾರ್ಯರೂಪಕ್ಕೆ ಬಂದಿದೆ. ಓಕೆ, ಸೊ ಹಾಗಾದ್ರೆ ಇದು ಯಾಕೆ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ, ಯಾಕೆ ಅದರ ಕುರಿತಾಗಿ ಸರಿಯಾಗಿ ಯಾರು ಮಾಹಿತಿಯನ್ನ ಪಡ್ಕೋತಾ ಇಲ್ಲ, ಎಲ್ಲರೂ ಇಡೀ ದೇಶದಾದ್ಯಂತ ಇದರ ಕುರಿತಾಗಿ ಉಗ್ರ ಸ್ವರೂಪ ತಾಳ್ಲಿಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಇದು ಬಿಲ್ ಆಗಿ ಉಳಿದಿಲ್ಲ, ಆಕ್ಟ್ ಆಗಿದೆ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಪೌರತ್ವ ಕಾಯ್ದೆ ಇದೆ ಅಲ್ಲ, 1955 ಮೊದ್ಲು ಹೇಗಿತ್ತು ಅನ್ನೋದನ್ನ ಸ್ವಲ್ಪ ಹಿನ್ನೆಲೆ ನೋಡೋಣ, ಅಂದ್ರೆ ಮುಂದಿಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗತ್ತೆ. ಸೊ ಭಾರತದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಶಾಶ್ವತ ಅಥವಾ ಸಮಗ್ರ ನಿಬಂಧನೆಯನ್ನ ನಮ್ಮ ಭಾರತದ ಸಂವಿಧಾನದಲ್ಲಿ ಎಲ್ಲಿಯೂ ನೋಡ್ಲಿಕ್ಕೂ ಆಗಲ್ಲ. ಅಂದ್ರೆ ಇದೇ ಕರೆಕ್ಟ್ ಆಗಿದೆ, ಇದನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಎಲ್ಲಿಯೂ ಕೂಡ ನೋಡ್ಲಿಕ್ಕೆ ಆಗಲ್ಲ. ಸೊ ಈ ಪೌರತ್ವ ಅನ್ನೋದು ಪ್ರಮುಖವಾಗಿ ಭಾರತದ ಸಂವಿಧಾನದ ಭಾಗ 2 ಅಡಿಯಲ್ಲಿ 5ರಿಂದ 11ರವರೆಗಿನ ವಿಧಿಗಳು ಇದೆಯಲ್ಲ, ಅದು ಪ್ರಮುಖವಾಗಿ ಪೌರತ್ವದ ಕುರಿತಾಗಿ ನಮ್ಗೆ ಮಾಹಿತಿಯನ್ನ ನೀಡುತ್ತೆ. ಸೊ 1950 ಜನವರಿ 26 ಸಂವಿಧಾನ ಪ್ರಾರಂಭವಾಗುವ ಸಮಯದಲ್ಲಿ ಭಾರತದ ಪ್ರಜೆ ಎಂದು ಪರಿಗಣಿಸಲ್ಪಡುವ ವ್ಯಕ್ತಿಗಳ ವರ್ಗಗಳನ್ನ ಸರಳವಾಗಿ ಈ ಒಂದು ಕಾಯ್ದೆಯಡಿಯಲ್ಲಿ ವಿವರಿಸಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಪೌರತ್ವಕ್ಕೆ ಸಂಬಂಧಿಸಿದಂತಹ ಕಾಯ್ದೆಗಳನ್ನ ಅದನ್ನ ನಿಯಂತ್ರಣ ಮಾಡುವಂತಹ ಅಥವಾ ರೂಪಿಸುವಂತಹ ಅಧಿಕಾರ ಯಾರಿಗೆ ಕೊಡಲಾಗಿದೆ ಅಂದ್ರೆ, ಭಾರತದ ಸಂಸತ್ತಿಗೆ ಈ ಒಂದು ಅಧಿಕಾರವನ್ನ ಕೊಡಲಾಗಿದೆ. ಓಕೆ, ಸೊ ಹಾಗಾದ್ರೆ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಈ ಒಂದು ಕಾಯ್ದೆಗಳು ಯಾವ್ದಾವ್ದು ಅಂದ್ರೆ, Article 5 ರಿಂದ Article 11 ಇರುವಂತಹ ಕಾಯ್ದೆಗಳು, ಈ ಒಂದು ಆರ್ಟಿಕಲ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ, ಪೌರತ್ವಕ್ಕೆ ಸಂಬಂಧಪಟ್ಟಿದೆ. ಓಕೆ, ಸೊ Article 5 ಇದೆ ಅಲ್ಲ, ಇದು ಸಿಟಿಸನ್ಶಿಪ್ ಆಕ್ಟ್ ದ ಕಮೆನ್ಸ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಿದೆ. Article 6 ಇದು ಇದೆಲ್ಲ ರೈಟ್ಸ್ ಆಫ್ ಸಿಟಿಸನ್ಶಿಪ್ ಆಫ್ ಅ ಸರ್ಟನ್ ಪರ್ಸನ್ ಹೂ ಹ್ಯಾವ್ ಮೈಗ್ರೇಟೆಡ್ ಟು ಇಂಡಿಯಾ ಫ್ರಮ್ ಪಾಕಿಸ್ತಾನ್, ಇದಕ್ಕೆ ಸಂಬಂಧಪಟ್ಟಿದೆ.
ಆರ್ಟಿಕಲ್ 7 ಇದೆಯಲ್ಲ, ಇದು ಪ್ರಮುಖವಾಗಿ ರೈಟ್ಸ್ ಆಫ್ ಸಿಟಿಜನ್ಶಿಪ್ ಆಫ್ ಸರ್ಟನ್ ಮೈಗ್ರೆಂಟ್ಸ್ ಆಫ್ ಮೈಗ್ರೆಂಟ್ಸ್ ಟು ಪಾಕಿಸ್ತಾನ್ಗೆ ಸಂಬಂಧಪಟ್ಟಿದೆ. ಆರ್ಟಿಕಲ್ 8 ಇದೆಯಲ್ಲ, ರೈಟ್ ಆಫ್ ಸಿಟಿಜನ್ಶಿಪ್ ಆಫ್ ಸರ್ಟನ್ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾಗೆ ಸಂಬಂಧಪಟ್ಟಿದೆ. ಆರ್ಟಿಕಲ್ 9 ಇದೆಯಲ್ಲ, ಸೊ ಇದು ಪ್ರಮುಖವಾಗಿ ಪರ್ಸನ್ಸ್ ವಾಲಂಟರಿಲಿ ಅಕ್ವೈರಿಂಗ್ ಸಿಟಿಜನ್ಶಿಪ್ ಆಫ್ ಎ ಫಾರಿನ್ ಸ್ಟೇಟ್ ನಾಟ್ ಟು ಬಿ ಸಿಟಿಸನ್. ಓಕೆ, ಆಮೇಲೆ ಆರ್ಟಿಕಲ್ಸ್ 10 ಇದೆಯಲ್ಲ, ಕಂಟಿನ್ಯೂಯನ್ಸ್ ಆಫ್ ದಿ ರೈಟ್ ಆಫ್ ಸಿಟಿಸನ್ಸ್ಗೆ ಸಂಬಂಧಪಟ್ಟಿದೆ. ಮತ್ತೆ ಆರ್ಟಿಕಲ್ 11 ಪಾರ್ಲಿಮೆಂಟ್ ಟು ರೆಗ್ಯುಲೇಟ್ ದ ರೈಟ್ ಆಫ್ ಸಿಟಿಸನ್ಶಿಪ್ ಬೈ ಲಾ ಇದಕ್ಕೆ ಸಂಬಂಧಪಟ್ಟಿದೆ. ಇದು ಸುಮ್ಮನೆ ನಿಮಗೆ ಹಿನ್ನೆಲೆ ಮಾಹಿತಿ ಇರಲಿ ಅಂತ ಇದನ್ನ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಈ ಒಂದು ಭಾರತದ ಸಂವಿಧಾನದ 1955 ಕಾಯ್ದೆಯ ಮೂಲಕ ಯಾವ ರೀತಿಯಾಗಿ ನಾವು ಸಂವಿಧಾನದಲ್ಲಿ ಪೌರತ್ವವನ್ನ ಪಡ್ಕೋಬಹುದು ಅಂತ ಹೇಳಲಾಗಿದೆ ಅಂದ್ರೆ, ಜನನದ ಮೂಲಕ, ವಂಶಾನುಪ್ರಾಪ್ತಿಯಿಂದ, ನೋಂದಣಿ ಮೂಲಕ, ಮತ್ತೆ ನೈಸರ್ಗೀಕರಣದ ಮೂಲಕ, ಮತ್ತೆ ಭೂ ಪ್ರದೇಶವನ್ನ ಸೇರಿಸುವ ಮೂಲಕ ನಾವು ಭಾರತದ ಪೌರತ್ವವನ್ನ ಪಡ್ಕೋಬಹುದು. ಹಾಗಾದ್ರೆ ಯಾವ ರೀತಿಯಾಗಿ ಭಾರತದ ಪೌರತ್ವವನ್ನ ಕಳ್ಕೋಬಹುದು ಅಂದ್ರೆ, ರಿನನ್ಸಿಯೇಷನ್, ಟರ್ಮಿನೇಷನ್ ಮತ್ತೆ ಡಿಪ್ರಿವೇಷನ್ ಮೂಲಕ. ಓಕೆ, ಸೊ 1955 ಪೌರತ್ವ ಕಾಯ್ದೆಯಲ್ಲಿ ಏನನ್ನ ಹೇಳಲಾಗಿದೆ, ಯಾರನ್ನ ಅಕ್ರಮ ವಲಸಿಗರು ಅಂತ ಹೇಳಲಾಗಿದೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಸೊ ದೇಶ ವಿಭಜನೆ ಮತ್ತು ಕೋಮು ಗಲಭೆ ಸಂದರ್ಭದಲ್ಲಿ 1947 ಈ ಒಂದು ದೇಶ ವಿಭಜನೆ ಆಗಿತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಭಾರತದಿಂದ ಅನಿವಾರ್ಯವಾಗಿ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದ ಮತ್ತು ನೆರೆ ರಾಷ್ಟ್ರಗಳಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಾದ ಮೂಲ ಭಾರತೀಯರಿಗೆ ಮತ್ತೆ ದೇಶದಲ್ಲಿ ನೆಲೆ ಕಲ್ಪಿಸುವ ಮತ್ತು ಭಾರತೀಯ ಪೌರತ್ವ ನೀಡುವ ಸಲುವಾಗಿ 1955 ನೆಹರು ನೇತೃತ್ವದ ಕೇಂದ್ರ ಸರ್ಕಾರ ಯಾವ ಒಂದು ಕಾಯ್ದೆಯನ್ನ, ಪೌರತ್ವ ಕಾಯ್ದೆಯನ್ನ ಅದು ಜಾರಿಗೆ ತಂದಿತು. ಓಕೆ, ಸೊ ಇವಾಗಿನವರೆಗೆ 1955 ಇವಾಗಿನವರೆಗೆ ಅದೇ ಒಂದು ಕಾಯ್ದೆ ಚಾಲ್ತಿಯಲ್ಲಿದೆ. ಯಾವುದು ಅಂದ್ರೆ ಪೌರತ್ವ ಕಾಯ್ದೆ 1955. ಓಕೆ, ಸೊ ಪೌರತ್ವ ಕಾಯ್ದೆ 1955 ಪ್ರಕಾರ ಯಾವುದು ಅಕ್ರಮ ಒಂದು ಆಗಿ ಬರುವಂತಹ ವಲಸಿಗರು ಅಂದ್ರೆ, ವಿದೇಶಿಗರ ಕಾಯ್ದೆ ಹಾಗೂ ಪಾಸ್ಪೋರ್ಟ್ ಕಾಯ್ದೆ, ಇದು ಎರಡು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ವಿದೇಶಿಗರ ಕಾಯ್ದೆ ಮತ್ತು ಪಾಸ್ಪೋರ್ಟ್ ಕಾಯ್ದೆಗಳು ಭಾರತಕ್ಕೆ ಅಕ್ರಮವಾಗಿ ವಲಸೆ ಬರುವವರಿಗೆ ಪೌರತ್ವ ನೀಡುವಂತಿಲ್ಲ ಅಂತ ನಿರ್ಬಂಧ ನೀಡಿತ್ತು ಇಲ್ಲಿಯವರೆಗೆ. ಭಾರತದ ಸಂವಿಧಾನದ ಪ್ರಕಾರ ಕಾನೂನುಬದ್ಧ ಪಾಸ್ಪೋರ್ಟ್ ಅಥವಾ ಸೂಕ್ತ ದಾಖಲೆ ಇಲ್ಲದೆ ಭಾರತಕ್ಕೆ ನುಸುಳಿದವರನ್ನ ಅಕ್ರಮ ವಲಸಿಗರು ಅಂತ 1955 ಕಾಯ್ದೆಯಲ್ಲಿ ಹೇಳಲಾಗಿತ್ತು. ಹೀಗೆ ವಲಸೆ ಬಂದ ಇವಾಗ ಏನಾಗಿದೆ ಅಂದ್ರೆ, ಈ ರೀತಿಯಾಗಿ ವಲಸೆ ಬಂದಿರುವಂತಹ ಮೂರು ದೇಶಗಳ 6 ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಪೌರತ್ವ ನೀಡುವ ಪ್ರಸ್ತಾಪ ಈ ಒಂದು 2019 ಹೊಸ ತಿದ್ದುಪಡಿ ಕಾಯ್ದೆಯಲ್ಲಿ ಇದೆ. ಓಕೆ, ಸೊ ಅಕ್ರಮ ವಲಸಿಗರಿಗೆ ಇರುವಂತಹ ನಿಬಂಧನೆಗಳು ಏನು? ಈಗ ಅಕ್ರಮವಾಗಿ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಅವರಿಗೆ ಇರುವಂತಹ ಒಂದು ನಿಬಂಧನೆಗಳು ಏನು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ಅಕ್ರಮ ವಲಸಿಗರಿಗಾಗಿ ಬಂದವರಿಗೆ ಈ ಪೌರತ್ವ ಕಾಯ್ದೆ 1955 ಪ್ರಕಾರ ಏನಾಗತ್ತೆ ಅಂದ್ರೆ, ಅವರನ್ನ ಜೈಲಿನಲ್ಲಾದ್ರೂ ಇರಿಸಬಹುದು, ಅಥವಾ ವಿದೇಶಿಯರ ಕಾಯ್ದೆ 1946 ಮತ್ತು ಪಾಸ್ಪೋರ್ಟ್ ಕಾಯ್ದೆ 1920 ಅಡಿಯಲ್ಲಿ ಅವರನ್ನ ಅವರ ಒಂದು ದೇಶಕ್ಕೆ ವಾಪಸ್ ಕಳಿಸಬಹುದು. ಆದ್ರೆ 2015 ಮತ್ತೆ 2016 ಕೇಂದ್ರ ಸರ್ಕಾರ ಈ ಒಂದು 1920 ಈ ಒಂದು ಯಾವುದು ಪಾಸ್ಪೋರ್ಟ್ ಕಾಯ್ದೆಗೆ ಮತ್ತೆ 1946 ವಿದೇಶಿಯರ ಕಾಯ್ದೆಗೆ ಏನು ಕೆಲವು ತಿದ್ದುಪಡಿಗಳನ್ನ ಮಾಡಿತು. ಓಕೆ, ಹಾಯ್, ಯಾರ್ಯಾರು ಕ್ಲಾಸ್ಗೆ ಜಾಯ್ನ್ ಆಗ್ತಿದ್ದೀರಾ ಎಲ್ಲರಿಗೂ ನಮಸ್ಕಾರ. ಹಾಯ್ ವಿರೂಪ ಅವರೇ, ಹಾಯ್ ನೇತ್ರಾ ಅವರೇ, ಹಾಯ್ ಬಸವರಾಜ್ ಅವರೇ, ಹಾಯ್ ಸಾದ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಈ ಒಂದು ಹೊಸ ಕಾಯ್ದೆಯ ಪ್ರಕಾರ ಏನಾಗಿದೆ ಅಂದ್ರೆ, ಸೊ ಈ ಒಂದು 6 ಮೈನಾರಿಟೀಸ್ಗಳು ಅಂದ್ರೆ ಹಿಂದುಳಿದ ಜನಾಂಗ ಅಥವಾ ಈ ಧಾರ್ಮಿಕವಾಗಿ ಶೋಷಣೆಗೆ ಒಳಗಾಗ್ತಿರುವಂತಹ ಹಿಂದೂಗಳು, ಸಿಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತೆ ಈ ಒಂದು ಕ್ರಿಶ್ಚಿಯನ್ನರು, ಪ್ರಮುಖವಾಗಿ ಯಾವ 3 ದೇಶಗಳಿಂದ ಅಂದ್ರೆ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನ್. ಈ 3 ದೇಶಗಳ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಯಾವ್ದಾವ್ದು? ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನದ ಈ 6 ಧರ್ಮೀಯರನ್ನ
ಸೊ ಇದ್ರ ಈ ಒಂದು ಹೊಸ ತಿದ್ದುಪಡಿ ಕಾಯ್ದೆ ಅಡಿಯಲ್ಲಿ ಭಾರತದಲ್ಲಿ ಉಳಿಯಲು ಅವರಿಗೆ ವಿನಾಯಿತಿಯನ್ನ ನೀಡಲಾಗ್ತಾ ಇದೆ. ಇದರ ಅರ್ಥ ಏನಂದ್ರೆ, ಈ ಆರು ಸಮುದಾಯಗಳಿಗೆ ಸೇರಿದ ಜನರು ಯಾವುದೇ ರೀತಿಯಾದಂತಹ ಮಾನ್ಯ ದಾಖಲೆ ಇಲ್ಲದೆ ಕೂಡ ಭಾರತದಲ್ಲಿ ಅವರು ವಾಸ ಮಾಡ್ತಾ ಇದ್ರೆ ಅವರನ್ನ ಜೈಲಿಗೆ ಕಳಿಸ್ಲಿಕ್ಕೂ ಆಗಲ್ಲ, ಮತ್ತೆ ಗಡೀಪಾರು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ಇದಕ್ಕೆ ಇರುವಂತಹ ಪ್ರಮುಖ ಒಂದು ಅಂಶ ಏನಂದ್ರೆ, 31 ಡಿಸೆಂಬರ್ 2014 ಈ ಡೇಟ್ ಅನ್ನ ಕೂಡ ನೆನ್ಪಿಟ್ಕೊಳ್ಳಿ. 31 ಡಿಸೆಂಬರ್ 2014 ಅಥವಾ ಅದಕ್ಕಿಂತ ಮೊದಲು ಭಾರತವನ್ನ ತಲುಪಿದ ಧಾರ್ಮಿಕ ಗುಂಪುಗಳಿಗೆ ಈ ಒಂದು ವಿನಾಯಿತಿಯನ್ನ ನೀಡಲಾಗಿದೆ. ಅಂದ್ರೆ ಈ ಪೌರತ್ವ ಕಾಯ್ದೆ ಅಡಿಯಲ್ಲಿ 31 ಡಿಸೆಂಬರ್ 2014 ಮುಂಚೆ ಅಥವಾ ಈ ಭಾರತವನ್ನ ತಲುಪಿದಂತಹ ಈ ಧಾರ್ಮಿಕ ಗುಂಪುಗಳಿಗೆ ಈ ಪೌರತ್ವ ಕಾಯ್ದೆ ಅಡಿಯಲ್ಲಿ ವಿನಾಯಿತಿಯನ್ನ ನೀಡಲಾಗಿದೆ. ಓಕೆ, ಸೊ ಈ ಪೌರತ್ವ ಕಾಯ್ದೆಗೆ ಇಲ್ಲಿಯವರೆಗೆ ಎಷ್ಟು ಬಾರಿ ತಿದ್ದುಪಡಿಯನ್ನ ಮಾಡಲಾಗಿದೆ ಅಂದ್ರೆ, ಸೊ ಇಲ್ಲಿಯವರೆಗೆ 5 ಬಾರಿ ತಿದ್ದುಪಡಿಯನ್ನ ಮಾಡಲಾಗಿದೆ ಈ ಒಂದು ಪೌರತ್ವ ಕಾಯ್ದೆಗೆ. ಓಕೆ, ಸೊ ಪೌರತ್ವ ಕಾಯ್ದೆಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ 3 ಬಾರಿ ತಿದ್ದುಪಡಿ ಮಾಡಲಾಗಿದೆ, ಅದೇ ರೀತಿಯಾಗಿ ಈ ಒಂದು ಬಿಜೆಪಿ ಸರ್ಕಾರ ಇದ್ದಾಗ 2 ಬಾರಿ ತಿದ್ದುಪಡಿಯನ್ನ ಮಾಡಲಾಗಿದೆ. ಓಕೆ, ಹಾಗಾದ್ರೆ ಯಾವಾಗ ಯಾವಾಗ ಈ ಒಂದು ತಿದ್ದುಪಡಿ ಆಯ್ತು ಅನ್ನೋದನ್ನ ಸ್ವಲ್ಪ ನೋಡೋಣ. ಓಕೆ, ಒಂದ್ ನಿಮಿಷ. ಓಕೆ, ಇಲ್ಲಿದೆ ನೋಡಿ, ಯಾವಾಗ 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 ಈ ಒಂದು ತಿದ್ದುಪಡಿ ಆಯ್ತು ಅನ್ನೋದನ್ನ ಹೇಳ್ತೀನಿ. ಸೊ 1986 ಒಂದು ತಿದ್ದುಪಡಿ ಆಯ್ತು, 1992 ಒಂದು ತಿದ್ದುಪಡಿ ಆಯ್ತು, 2003 ಒಂದು ತಿದ್ದುಪಡಿ ಆಯ್ತು, 2005 ಒಂದು ತಿದ್ದುಪಡಿ ಆಯ್ತು, ಮತ್ತೆ 2015 ತಿದ್ದುಪಡಿಯನ್ನ ಮಾಡಲಾಗಿದೆ. ಸೊ ಕಾಂಗ್ರೆಸ್ ಸರ್ಕಾರ ಇದ್ದಾಗ 3 ಬಾರಿ ಮತ್ತೆ ಬಿಜೆಪಿ ಸರ್ಕಾರ ಇದ್ದಾಗ 2 ಬಾರಿ ತಿದ್ದುಪಡಿಗಳನ್ನ ಈ ಒಂದು ಪೌರತ್ವ ಕಾಯ್ದೆಗೆ ಮಾಡಲಾಗಿದೆ. ಓಕೆ, ಸೊ ಹಾಗಾದ್ರೆ ನೋಡೋಣ ಮುಂದೆ. ಸೊ ಇದಿಷ್ಟು ಈ ಒಂದು ಪೌರತ್ವ ಕಾಯ್ದೆ 1955 ಕುರಿತಾದ ಮಾಹಿತಿ. ಇವಾಗ ಈಗ ಹೊಸದಾಗಿ ಬಂದಂತಹ ಪೌರತ್ವ ಕಾಯ್ದೆ ಕುರಿತಾಗಿ ಮಾಹಿತಿ ನೋಡೋಣ. ಓಕೆ, ಒಂದ್ ನಿಮಿಷ. ಓಕೆ, ಈಗ ಹೊಸದಾಗಿ ಬಂದಿರುವಂತಹ ಈ ಪೌರತ್ವ ಕಾಯ್ದೆ ಅಡಿಯಲ್ಲಿ ಏನಾಗಿದೆ ಅಂದ್ರೆ, ಸೊ ಇವಾಗ ಏನು ಈ 6 ಧರ್ಮೀಯರಿಗೆ ಅಂದ್ರೆ ಈ ಅಫ್ಘಾನಿಸ್ತಾನ್ ಪಾಕಿಸ್ತಾನದಿಂದ ಬಂದಂತಹ ಈ 6 ಧರ್ಮೀಯರಿಗೆ ಏನನ್ನ ಸೌಲಭ್ಯ ನೀಡಲಾಗ್ತಾ ಇದೆ ಅಂದ್ರೆ, ಭಾರತದ ಪೌರತ್ವವನ್ನ ಪಡ್ಕೊಳ್ಳುವಂತಹ ಒಂದು ಸೌಲಭ್ಯವನ್ನ ನೀಡಲಾಗ್ತಾ ಇದೆ. ಓಕೆ, ಅದರ ಕುರಿತಾಗಿ ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ. ಓಕೆ, ಸೊ ಈ ಪೌರತ್ವ ಮಸೂದೆ 2019 ಕುರಿತಾಗಿ ಇವಾಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ಕೂಡ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಬೇರೆಯವ್ರಿಗೂ ಕೂಡ ಈ ಒಂದು ಕಾಯ್ದೆ ಕುರಿತಾಗಿ ಮಾಹಿತಿಯನ್ನ ನೀಡಿ. ಓಕೆ, ಸೊ ಪೌರತ್ವ ತಿದ್ದುಪಡಿ ಮಸೂದೆ ಅಥವಾ ಆಕ್ಟ್ ಇದೆಯಲ್ಲ 2019, ಇದು ಪ್ರಮುಖವಾಗಿ 1955 ಪೌರತ್ವ ಕಾಯ್ದೆಗೆ ತಿದ್ದುಪಡಿ ಮಾಡುವ ಒಂದು ಮಸೂದೆಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನದ 6 ಧರ್ಮೀಯರು ಯಾರ್ಯಾರು ಅಂದ್ರೆ, ಹಿಂದೂಗಳು, ಸಿಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತೆ ಕ್ರೈಸ್ತ ಮತದವರಿಗೆ ಪೌರತ್ವ ನೀಡುವ ಒಂದು ಉದ್ದೇಶವನ್ನ ಹೊಂದಿದೆ. ಈ 6 ಧರ್ಮೀಯರು ಇದರಲ್ಲ ಡಿಸೆಂಬರ್ 31, 2014 ಅಥವಾ ಅದಕ್ಕಿಂತ ಮೊದಲು ಪ್ರವೇಶಿಸಿದವರಾದಲ್ಲಿ ಅವರೆಲ್ಲರೂ ಭಾರತೀಯ ಪೌರತ್ವಕ್ಕೆ ಅವರು ಅರ್ಹರಾಗ್ತಾರೆ. ಈ ಇವಾಗಿನ ಒಂದು 2019 ಆದಂತಹ ಮಸೂದೆಯ ಒಂದು ಹಿನ್ನೆಲೆಯನ್ನ ಹೇಳ್ಬೇಕಂದ್ರೆ, ಈ ಪೌರತ್ವ ಕಾಯ್ದೆ 1955 ತಿದ್ದುಪಡಿಯನ್ನ ಮಾಡಲು 2016 ಜನವರಿಯಲ್ಲಿ ಪೌರತ್ವ ಮಸೂದೆಯನ್ನ ಮಂಡಿಸಲಾಯಿತು. ಈ ಮಸೂದೆಯನ್ನ ಲೋಕಸಭೆಯಲ್ಲಿ ಜುಲೈ 19, 2016 ಪೌರತ್ವ ಮಸೂದೆ 2016 ಅಂತ ಲೋಕಸಭೆಯಲ್ಲಿ ಇದನ್ನ ಪರಿಚಯ ಮಾಡಲಾಯಿತು.
ಬಳಿಕ ಏನಾಯ್ತು ಅಂದ್ರೆ ಆಗಸ್ಟ್ 12, 2016 ಜಂಟಿ ಸಂಸದೀಯ ಸಮಿತಿಗೆ ಈ ಒಂದು ಮಸೂದೆಯನ್ನ ಉಲ್ಲೇಖ ಮಾಡಲಾಯಿತು. ಆದ್ರೆ ಈ ಒಂದು ಸಮಿತಿ ಇದೆಯಲ್ಲ, ಯಾವಾಗ ಅಂದ್ರೆ ಈ 2019 ಜನವರಿಯಲ್ಲಿ ತನ್ನ ವರದಿಯನ್ನ ನೀಡಿತು. ಅದರ ಮಾರನೇ ದಿನನೇ ಲೋಕಸಭೆಯಲ್ಲಿ ಮಸೂದೆ ಮಂಡನೆಯಾಗಿ ಅದು ಪಾಸ್ ಆಗಿನೂ ಬಿಟ್ಟು. ಆದ್ರೆ ಈಗ ರಾಜ್ಯಸಭೆಯಲ್ಲಿ ಅದು ಮಂಡನೆ ಆಗಿರ್ಲಿಲ್ಲ. ರಾಜ್ಯಸಭೆಯಲ್ಲಿ ಮಂಡನೆ ಆಗದೆ ಇರೋದಕ್ಕೆ ಪ್ರಮುಖ ಕಾರಣ ಏನಾಯ್ತು ಅಂದ್ರೆ ಆ ಒಂದು ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಒಂದು ಅವಧಿ ಮುಗಿದೋಗಿತ್ತು. ಅದಕ್ಕೋಸ್ಕರ ಆ ಒಂದು ಸಮಯದಲ್ಲಿ ಈ ಒಂದು ಪೌರತ್ವ ಕಾಯ್ದೆಯನ್ನ ಪರಿಚಯ ಮಾಡಲಾಗಿತ್ತಲ್ಲ, ಅದನ್ನ ರದ್ದು ಮಾಡಲಾಯಿತು. ಅದಕ್ಕೋಸ್ಕರ ಈ ಮೋದಿ ಸರ್ಕಾರ ಇನ್ನೊಮ್ಮೆ ಅಧಿಕಾರಕ್ಕೆ ಬಂದ ಮೇಲೆ ಎರಡನೇ ಬಾರಿ ಮಸೂದೆಯನ್ನ ಮಂಡಿಸಿದ್ರು. ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಸಂಸತ್ತಿನ ಉಭಯ ಸದನಗಳು ಅಗಾಧ ಬೆಂಬಲದೊಂದಿಗೆ ಇದನ್ನ ಅನುಮೋದನೆಯನ್ನ ನೀಡಿತು. ಅದೇ ರೀತಿಯಾಗಿ ಎರಡೂ ಸದನಗಳು ಅನುಮೋದನೆಯನ್ನ ನೀಡಿದ ನಂತರ ರಾಷ್ಟ್ರಪತಿಗಳು ಇದಕ್ಕೆ ಅಂಗೀಕಾರವನ್ನ ಮಾಡಿ ಇದು ಇವಾಗ ಆಕ್ಟ್ ಆಗಿ ಪರಿವರ್ತನೆ ಆಗಿದೆ. ಓಕೆ, ಸೊ ಕೇಂದ್ರ ಸರ್ಕಾರ ಕಳೆದ ಒಂದು ವರ್ಷದಿಂದ ದೇಶದಲ್ಲಿ ಆಗ್ತಾ ಇರುವಂತಹ ಈ ಬರ್ತಾ ಇರುವಂತಹ ಬಾಂಗ್ಲಾದೇಶದ ಇಸ್ಲಾಂ ಧರ್ಮದ ವಲಸಿಗರನ್ನ, ರೋಹಿಂಗ್ಯಾ ಮುಸಲ್ಮಾನರನ್ನ ದೇಶದಿಂದ ಹೊರಹಾಕುವ ಸಲುವಾಗಿ ರಾಷ್ಟ್ರೀಯ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಅದು ಜಾರಿಗೆ ತಂದಿದೆ. ಜಾರಿಗೆ ಈ ಒಂದು ಪೌರತ್ವ ಕಾಯ್ದೆಯನ್ನ ಜಾರಿಗೆ ತರುವ ಒಂದು ಪ್ರಮುಖವಾದ ಉದ್ದೇಶ ಏನಂದ್ರೆ ಈ ಒಂದು ಯಾವಾಗಿಂದ ಬಾಂಗ್ಲಾದೇಶದಿಂದ ಬರುತ್ತಾ ಇರುವಂತಹ ಇಸ್ಲಾಂ ಧರ್ಮದ ವಲಸಿಗರನ್ನ, ರೋಹಿಂಗ್ಯಾ ಮುಸಲ್ಮಾನರನ್ನ ದೇಶದಿಂದ ಹೊರಹಾಕುವ ಸಲುವಾಗಿ ರಾಷ್ಟ್ರೀಯ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತಂದಿತು. ಸೊ ಒಂದು ಅಂದಾಜಿನ ಪ್ರಕಾರ ಏನಂದ್ರೆ ಈ ಒಂದು ನೆರೆಯ ರಾಷ್ಟ್ರಗಳಿಂದ ಭಾರತಕ್ಕೆ ಬಂದು ನೆಲೆಸಿರುವ ನಿರಾಶ್ರಿತರ ಸಂಖ್ಯೆ ಸುಮಾರು 20 ಲಕ್ಷಕ್ಕೂ ಅಧಿಕವಾಗಿದೆ. ಹೀಗೆ ಅಕ್ರಮವಾಗಿ ದೇಶಕ್ಕೆ ನುಸುಳಿದವರು ಈಗ ದೇಶದ ನಾನಾ ಮೂಲೆಗಳಲ್ಲಿ ನೆಲೆಸಿದ್ದಾರೆ. ಸೊ ಆದ್ರೆ ಈ ಅಕ್ರಮ ವಲಸಿಗರನ್ನ ಸುಮಾರು 5 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಈ ಅಕ್ರಮವಾಗಿ ಬಂದು ಭಾರತದಲ್ಲಿ ನೆಲೆಸ್ತಾ ಇರಲ್ಲ, ಅವರಲ್ಲಿ 5 ಲಕ್ಷಕ್ಕೂ ಅಧಿಕವಾದ ಹಿಂದೂಗಳು ಮತ್ತು ಬೌದ್ಧ ಜನಾಂಗದವರು ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಕೇಂದ್ರ ಸರ್ಕಾರ ಏನನ್ನ ಪ್ಲಾನ್ ಮಾಡಿತು ಅಂದ್ರೆ ರಾಷ್ಟ್ರೀಯ ಪೌರತ್ವ ನೋಂದಣಿ ಕಾಯ್ದೆಯ ಪ್ರಕಾರ ಇವರೆಲ್ಲ ಇದೀಗ ಭಾರತವನ್ನ ತ್ಯಜಿಸುವುದು ಅನಿವಾರ್ಯವಾಗಿತ್ತು. ಈಗ ಯಾರು ಅಕ್ರಮವಾಗಿ ಭಾರತವನ್ನ ಸೇರ್ತಿದ್ರಲ್ಲ ಅವರನ್ನ ಈ ಒಂದು ಎನ್ಆರ್ಸಿ ಕಾಯ್ದೆಯ ಮೂಲಕ ಅವರು ಭಾರತವನ್ನ ಬಿಟ್ಟು ಹೋಗ್ಬೇಕಾಗಿತ್ತು. ಓಕೆ, ಸೊ ಅದಕ್ಕೋಸ್ಕರ ಈ ಒಂದು ಎನ್ಆರ್ಸಿ ಕಾಯ್ದೆಯ ಮೂಲಕ ಹಿಂದೂಗಳನ್ನ ಈ ದೇಶದಿಂದ ಹೊರಗೆ ಕಳಿಸ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಇಷ್ಟ ಇರಲಿಲ್ಲ. ಇದೇ ಕಾರಣಕ್ಕೋಸ್ಕರ ಹಿಂದೂಗಳನ್ನ ದೇಶದಲ್ಲೇ ಉಳಿಸಿಕೊಂಡು ಮುಸ್ಲಿಮರನ್ನ ಮಾತ್ರ ದೇಶದಿಂದ ಗಡೀಪಾರು ಮಾಡುವ ಸಲುವಾಗಿ ಕೇಂದ್ರ ಸರ್ಕಾರ ಪೌರತ್ವ ತಿದ್ದುಪಡಿ ಮಸೂದೆ ಜಾರಿಗೆ ತರಲು ಮುಂದಾಗಿದೆ. ಇದು ಪ್ರಮುಖವಾಗಿ ಕಾಯ್ದೆಯನ್ನ ಈ ಪೌರತ್ವ ಕಾಯ್ದೆಯನ್ನ ಜಾರಿ ಮಾಡುವುದರ ಒಂದು ಪ್ರಮುಖ ಹಿನ್ನೆಲೆ. ಓಕೆ, ಸೊ ಹಾಗಾದ್ರೆ ಏನಿದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನೋದನ್ನ ಸ್ವಲ್ಪ ನೋಡೋಣ. ಸೊ ಮೊದ್ಲು ಏನಿತ್ತು ಅಂದ್ರೆ ಈ ಕಾಯ್ದೆ ಜಾರಿಯಾಗೋಕ್ಕಿಂತ ಮುಂಚೆ ಯಾರು ಯಾರು ಭಾರತದ ಪೌರತ್ವವನ್ನ ಪಡ್ಕೋತಾ ಇದ್ರು ಅಂದ್ರೆ ಭಾರತದಲ್ಲಿ ಹುಟ್ಟಿದರೆ ಅಥವಾ ಭಾರತದಲ್ಲಿ 7 ವರ್ಷ ವಾಸಿಸಿ ಪೌರತ್ವಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರೆ ಅಥವಾ 1950 ಮತ್ತು 1992 ನಡುವೆ ಬೇರೆ ದೇಶದಲ್ಲಿ ಜನಿಸಿದ್ದು ಆತನ ಪೂರ್ವಜರು ಭಾರತೀಯರಾಗಿದ್ದರೆ ಅಥವಾ ಭಾರತದಲ್ಲಿ 12 ವರ್ಷ ವಾಸಿಸಿ ಪೌರತ್ವಕ್ಕೆ ಅರ್ಜಿ ಸಲ್ಲಿಸದೆಯೂ ಆತ ಭಾರತೀಯ ಪೌರತ್ವವನ್ನ ಪಡ್ಕೋಬಹುದಾಗಿತ್ತು. ಇದು ಮೊದಲಿನ ಸಂಗತಿ. ಆದ್ರೆ ಹೊಸ ಕಾಯ್ದೆಯ ಪ್ರಕಾರ ಏನಾಯ್ತು ಅಂದ್ರೆ ನಮ್ಮ ಸುತ್ತಮುತ್ತಲಿನ ದೇಶಗಳಾದ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶಗಳಲ್ಲಿ ಈ ಮೊದಲು ವಾಸವಾಗಿದ್ದು ಅಲ್ಲಿ ಯಾವುದೋ ಒಂದು ತೊಂದರೆಯಿಂದಾಗಿ, ಈ ಧಾರ್ಮಿಕ ತೊಂದರೆಯಿಂದಾಗಿ ಬದುಕಲಾಗದೆ 31 ಡಿಸೆಂಬರ್ 2014 ಮುಂಚೆ ಭಾರತದೊಳಗೆ ಓಡಿ ಬಂದ ಹಿಂದೂ, ಜೈನ, ಬೌದ್ಧ, ಕ್ರಿಶ್ಚಿಯನ್, ಪಾರ್ಸಿ ಮತ್ತು ಸಿಖರನ್ನ ಭಾರತೀಯ ನಾಗರಿಕರು ಎಂದು ಪರಿಗಣಿಸಲಾಗುತ್ತೆ ಈ ಒಂದು ಹೊಸ ಆಕ್ಟ್ನ ಪ್ರಕಾರ. ಓಕೆ, ಸೊ ಹಾಗಾದ್ರೆ ಇದರಿಂದ ಏನೇನಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಭಾರತದ ನೆರೆಯ ರಾಷ್ಟ್ರಗಳಿಂದ ಅಂದರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶಗಳಲ್ಲಿ ಧರ್ಮದ ಆಧಾರದ ಮೇಲೆ ಕಿರುಕುಳ ಅನುಭವಿಸಿ ಭಾರತಕ್ಕೆ ವಲಸೆ ಬಂದಿರುವ, ಅಂದ್ರೆ ಅದು ಸಕ್ರಮವಾಗಿ ಬೇಕಾದ್ರೆ ವಲಸೆ ಬಂದಿರಬಹುದು ಅಥವಾ ಅಕ್ರಮವಾಗಿ ಬೇಕಾದ್ರೆ ಭಾರತಕ್ಕೆ ವಲಸೆ ಬಂದಿರಬಹುದು,
ಈ ಎರಡೂ ರೀತಿಯಲ್ಲಿ ವಲಸೆ ಬಂದಿರುವಂತಹ 6 ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಭಾರತದ ಪೌರತ್ವವನ್ನ ನೀಡುವಂತಹ ಮಸೂದೆಯೇ ಪೌರತ್ವ ತಿದ್ದುಪಡಿ ಕಾಯ್ದೆ 2019. ತಿದ್ದುಪಡಿ ಅನುಸಾರ 2014 ಡಿಸೆಂಬರ್ 30 ಒಳಗೆ ಪೌರತ್ವಕ್ಕೆ ವಲಸೆ ಬಂದ ಮುಸ್ಲಿಮರನ್ನ ಹೊರತುಪಡಿಸಿ, ಇಲ್ಲಿ ಗಮನ ಇಟ್ಕೊಳ್ಳಿ, ಮುಸ್ಲಿಮರನ್ನ ಹೊರತುಪಡಿಸಿ ಉಳಿದ 6 ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಾವು ಈ ಕಾಯ್ದೆಯಡಿಯಲ್ಲಿ ಪೌರತ್ವವನ್ನ ನೀಡ್ತಾ ಇದ್ದೀವಿ. ಓಕೆ, ಸೊ ಯಾವ ಇವಾಗ ಏನಾಗತ್ತೆ ಅಂದ್ರೆ, ಯಾವುದೇ ಸೂಕ್ತ ದಾಖಲೆ ಇಲ್ಲದಿದ್ರೂ ಕೂಡ ಅವರು ಈ ಒಂದು ಹೊಸ ಪೌರತ್ವ ಕಾಯ್ದೆ ಅಡಿಯಲ್ಲಿ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಈ ರಾಷ್ಟ್ರಗಳಿಂದ ವಲಸೆ ಬಂದ ಮುಸ್ಲಿಮರಿಗೆ ಈ ಕಾಯ್ದೆ ಅಡಿಯಲ್ಲಿ ಪೌರತ್ವವನ್ನ ನೀಡಲಾಗುವುದಿಲ್ಲ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಮುಸ್ಲಿಮರಿಗೆ ಅವರನ್ನ ಹೊರತುಪಡಿಸಿ ಉಳಿದ ಧಾರ್ಮಿಕ ಜನಾಂಗದವರಿಗೆ ಈ ಒಂದು ಪೌರತ್ವ ಕಾಯ್ದೆ ಅಡಿಯಲ್ಲಿ ಪೌರತ್ವ ನೀಡಲಾಗತ್ತೆ. ಹೀಗೆ ವಲಸೆ ಹೋದವರ ಪೈಕಿ ಹಿಂದೂಗಳು ಸೇರಿ ಅನೇಕ ಧಾರ್ಮೀಯ ಅಲ್ಪಸಂಖ್ಯಾತರಿದ್ದಾರೆ. ಅಲ್ಪಸಂಖ್ಯಾತರು ಎಂಬ ಕಾರಣಕ್ಕೆ ನೆರೆ ರಾಷ್ಟ್ರದಲ್ಲಿ ಹಿಂಸೆ ಅನುಭವಿಸುತ್ತಿರುವ ಜನರಿಗೆ ಮತ್ತೆ ಭಾರತಕ್ಕೆ ಬಂದು ನೆಲೆಸಲು ಅವಕಾಶ ನೀಡಬೇಕಂತ ಈ ಪ್ರಸ್ತುತವಾಗಿ ಕೇಂದ್ರ ಸರ್ಕಾರ ಈ ಒಂದು ನಿಲುವನ್ನ ತಾಳಿದೆ. ಓಕೆ, ಸೊ ಹಾಗಾದ್ರೆ ಈ ಒಂದು ಹೊಸ ಕಾಯ್ದೆ ಅಡಿಯಲ್ಲಿ, ಈ ಪೌರತ್ವ ಕಾಯ್ದೆ ಅಡಿಯಲ್ಲಿ ಯಾರು ಅರ್ಹರಾಗಿದ್ದಾರೆ ಈ ಒಂದು ಭಾರತದ ಏನು ಪೌರತ್ವವನ್ನ ಪಡ್ಕೊಳ್ಳಿಕ್ಕೆ? ಸೊ ಧರ್ಮದ ಆಧಾರದಲ್ಲಿ ನೆರೆ ರಾಷ್ಟ್ರಗಳಲ್ಲಿ ಕಿರುಕುಳಕ್ಕಾಗಿ ಭಾರತಕ್ಕೆ ಬಂದಿರುವ ಮುಸ್ಲಿಮರನ್ನ ಹೊರತುಪಡಿಸಿ ಉಳಿದವರು ಪೌರತ್ವಕ್ಕೆ ಅರ್ಹರಾಗ್ತಾರೆ. ಆದ್ರೆ ಇಂಥವ್ರು ಏನ್ ಮಾಡ್ಬೇಕಂದ್ರೆ 2014 ಡಿಸೆಂಬರ್ 31 ಒಳಗೆ ಭಾರತಕ್ಕೆ ಅವರು ಬಂದಿರಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಸಾಗರೋತ್ತರ ನಾಗರಿಕರ ನೋಂದಣಿಗೆ ಸಂಬಂಧಿಸಿದ ಪ್ರಸ್ತಾಪವನ್ನ ಈ ಒಂದು ಮಸೂದೆಯಲ್ಲಿ ಸೇರಿಸಲಾಗಿದೆ. ಮತ್ತೆ ಈ ಒಂದು ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ ಇದೆ ಅಲ್ಲ, ಅದನ್ನ ಹೊಂದಿರುವ ವ್ಯಕ್ತಿಯು ಮಸೂದೆಯಲ್ಲಿರುವ ಯಾವುದೇ ಅಂಶಗಳನ್ನ ಅಥವಾ ಅಸ್ತಿತ್ವದಲ್ಲಿರುವ ಕಾನೂನನ್ನ ಉಲ್ಲಂಘಿಸಿದ್ದರೆ ಆತನ ಒಂದು ನೋಂದಣಿ ರದ್ದು ಮಾಡುವ ಬಗ್ಗೆ ಕೂಡ ಈ ಒಂದು ಹೊಸ ಮಸೂದೆಯಲ್ಲಿ ಸೆಕ್ಷನ್ 7 ಉಪಭಾಗ ಡಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಓಕೆ, ಸೊ ಅದೇ ರೀತಿಯಾಗಿ ಯಾಕೆ ಈ ಒಂದು ತಿದ್ದುಪಡಿ ಕಾಯ್ದೆಯಿಂದಾಗಿ ಈ ದೇಶಾದ್ಯಂತ ಈ ವಿವಾದ ಸೃಷ್ಟಿಯಾಗ್ತಾ ಇದೆ, ಇಷ್ಟು ದಂಗೆಗಳು ಆಗ್ತಾ ಇದೆ ಅನ್ನೋದನ್ನ ನಾವು ಮೊದಲು ನೋಡೋಣ. ಓಕೆ, ಯಾಕೆ ಇಷ್ಟು ವಿವಾದ ಇವಾಗ ನೋಡಿ? ಮೊನ್ನೆ ಅಷ್ಟೇ ಕರ್ನಾಟಕದಲ್ಲಿ ಈ ಒಂದು ಸೆಕ್ಷನ್ 144 ಅನ್ನ ಕೂಡ ಅಳವಡಿಸಲಾಗಿತ್ತು. ಯಾಕೆ ಇವಾಗ್ಲೂ ಕೂಡ ಇದು ತುಂಬಾನೇ ಚರ್ಚೆಗೆ ವಿಷಯವಾಗಿದೆ, ವಿವಾದಕ್ಕೆ ಕಾರಣ ಆಗಿದೆ ಅನ್ನೋದನ್ನ ನೋಡೋಣ. ಸೊ ಏನಂದ್ರೆ, ಮೊದಲನೇದು ಏನಂದ್ರೆ, ಮುಸ್ಲಿಂ ಸಮುದಾಯವನ್ನ ಹೊರಗಿಟ್ಟಿರುವುದು ಅಥವಾ ಧರ್ಮದ ಆಧಾರದ ಮೇಲೆ ಪೌರತ್ವವನ್ನ ನೀಡುತ್ತಿರುವುದು ಈ ತಿದ್ದುಪಡಿ ವಿರೋಧಕ್ಕೆ ಮೊದಲನೇ ಕಾರಣ. ಈ ತಿದ್ದುಪಡಿಯಲ್ಲಿ 6 ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ, ಆದ್ರೆ ಮುಸ್ಲಿಮರನ್ನ ಈ ಒಂದು ಕಾಯ್ದೆಯಿಂದ ಹೊರಗೆ ಇಡ್ತಾ ಇರೋದು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಎರಡನೇದೇನಂದ್ರೆ, ಇದು ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡುತ್ತದೆ ಭಾರತದ ಸಂವಿಧಾನದ ಜಾತ್ಯತೀತತೆಯ ಒಂದು ಮೂಲ ಆಶಯ ಮತ್ತು ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ಸಂವಿಧಾನ ಒಂದು ತಜ್ಞರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಂವಿಧಾನದ 14 ವಿಧಿ ಹೇಳುವಂತೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದನ್ನ ಈ ಮಸೂದೆ ಉಲ್ಲಂಘಿಸ್ತಾ ಇದೆ ಅಂತ ಸಂವಿಧಾನ ತಜ್ಞರು ಈ ಒಂದು ಮಸೂದೆ ವಿರೋಧವಾಗಿ, ಈ ಆಕ್ಟ್ ವಿರೋಧವಾಗಿ ಅವರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಬಹಳಷ್ಟು ಜನರ ಒಂದು ಅಭಿಪ್ರಾಯ ಏನಂದ್ರೆ, ಅಕ್ರಮ ವಲಸಿಗರ ಸಂಖ್ಯೆ ಈ ಒಂದು ಪೌರತ್ವ ಕಾಯ್ದೆ ಕೊಡೋದ್ರಿಂದ ಇನ್ನೂ ಹೆಚ್ಚಾಗತ್ತೆ, ಭಾರತದಲ್ಲಿ ಸಂಖ್ಯೆ ಜನಸಂಖ್ಯೆ ಇನ್ನೂ ಹೆಚ್ಚಾಗತ್ತೆ ಅಂತ ಕೆಲವರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮಸೂದೆ ಎಲ್ಲಾ ಅಲ್ಪಸಂಖ್ಯಾತ ಸಮುದಾಯಗಳನ್ನ ಇದು ಒಳಗೊಂಡಿಲ್ಲ. ಅಂದ್ರೆ ಮುಸ್ಲಿಮರಲ್ಲಿಯೂ ಕೂಡ ಅಲ್ಪಸಂಖ್ಯಾತರು ಇದ್ದಾರೆ, ಅವರನ್ನ ಯಾಕೆ ಒಳಗೊಂಡಿಲ್ಲ ಅಂತ ಇಲ್ಲಿ ಪ್ರಮುಖ ವಿವಾದಕ್ಕೆ ಇದೆಲ್ಲ ಪ್ರಮುಖ ಅಂಶಗಳು ಕಾರಣ ಆಗಿದೆ. ಇನ್ನೊಂದು ಏನ್ ವಿಷಯ ಅಂದ್ರೆ, ಈ ಮುಸ್ಲಿಮರನ್ನ ಈ ಕಾಯ್ದೆಯಿಂದ ಹೊರಗಿಡ್ಲಿಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಸೊ 1947 ಈ ಮುಸ್ಲಿಮರ ಜನಸಂಖ್ಯೆ ಎಷ್ಟಿತ್ತು ಅಂದ್ರೆ, ಸೊ 9.8% ಇತ್ತು 1947. ಇವಾಗ 2011 ಎಷ್ಟು ಅವರ ಒಂದು ಶೇಕಡಾ ಜನಸಂಖ್ಯೆ ಇದೆ ಅಂದ್ರೆ 14.2% ಜನಸಂಖ್ಯೆ ಇದೆ ಮುಸ್ಲಿಮರದು. ಅದೇ ರೀತಿಯಾಗಿ ಹಿಂದೂಗಳು 1947 85% ಹಿಂದೂಗಳು ಇದ್ರು, 2011 ಜನಗಣತಿಯ ಪ್ರಕಾರ ಇವಾಗ ಇರೋದು 79.8%.
ಇದರ ಮೂಲಕ ನೀವು ನೋಡ್ಬೋದು ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ಈ ಒಂದು ಕಾಯ್ದೆಯಿಂದ ಮುಸ್ಲಿಮರನ್ನ ಹೊರಗಿಡಲಾಗಿದೆ. ಓಕೆ, ಸೊ ಹಾಗಾದ್ರೆ ಈ ಒಂದು NRC ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಜೊತೆಗೆ NRC ಕೂಡ ಸುದ್ದಿಯಲ್ಲಿದೆ. ಹಾಗಾದ್ರೆ NRC ಏನು ಅನ್ನೋದನ್ನ ನೋಡೋಣ. NRC ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ ಆಫ್ ಇಂಡಿಯಾ ಆಗತ್ತೆ. ಓಕೆ, ಸೊ ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯಾ ಆಗಿದೆ. ಇದು ಏನು ಇಲ್ಲ, ತುಂಬಾನೇ ಸಿಂಪಲ್ ಆಗಿದೆ. ಇದರ ಅಡಿಯಲ್ಲಿ ಏನಂದ್ರೆ ಇದು ಏನನ್ನ ಒಳಗೊಂಡಿದೆ ಅಂದ್ರೆ ರಿಜಿಸ್ಟರ್ ಕಂಟೈನಿಂಗ್ ನೇಮ್ಸ್ ಆಫ್ ಆಲ್ ಜೆನ್ವಿನ್ ಇಂಡಿಯನ್ಸ್ ಅಟ್ ಪ್ರೆಸೆಂಟ್ ಓನ್ಲಿ ಅಸ್ಸಾಂ ಹ್ಯಾಸ್ ಸಚ್ ರಿಜಿಸ್ಟರ್. ಇದು ಏನಿದೆ ಅಲ್ಲೇ, ಇದು ಏನ ಇದೆ ಅಂದ್ರೆ NRC ಇದೆ ಅಲ್ಲ, ಇದು ಒಂದು ರಿಜಿಸ್ಟರ್ ಆಗಿದೆ. ಅಂದ್ರೆ ಸಕ್ರಮವಾಗಿ ಯಾರು ಭಾರತದ ಒಂದು ಪೌರತ್ವ ಇರ್ತಾರಲ್ಲ, ಪೌರರು ಇರ್ತಾರಲ್ಲ, ಅವರ ಹೆಸರನ್ನ ಒಳಗೊಂಡಿರುವಂತಹ ಒಂದು ರಿಜಿಸ್ಟರ್ ಆಗಿದೆ. ಯಾವುದು ಅಂದ್ರೆ NRC. ಈ NRCಯನ್ನ ಅಸ್ಸಾಂನಲ್ಲಿ ಅಳವಡಿಸಲಾಗಿತ್ತು. ಅಲ್ಲಿ ಇವಾಗ 19 ಲಕ್ಷ ಜನ ಇದಾರಲ್ಲ, ಅಕ್ರಮ ವಲಸೆಗಾರರು ಅಂತ ಇದರಲ್ಲಿ ಗೊತ್ತಾಗಿದೆ. ಓಕೆ, ಸೊ ಅಸ್ಸಾಂನಲ್ಲಿ ಜಾರಿಗೆ ಬಂದ ರಾಷ್ಟ್ರೀಯ ಪೌರತ್ವ ನೋಂದಣಿ ಅಥವಾ NRC ಅಕ್ರಮ ವಲಸಿಗರನ್ನ ಗುರಿಯಾಗಿಸಿಕೊಂಡು ಇದನ್ನ ಅಲ್ಲಿ ಜಾರಿ ಮಾಡಲಾಗಿತ್ತು. ಒಬ್ಬ ವ್ಯಕ್ತಿ ಅಥವಾ ಅವನ ಪೂರ್ವಜರು March 24, 1971 ಅಥವಾ ಅದಕ್ಕೂ ಮೊದಲು ಅಸ್ಸಾಂನಲ್ಲಿದ್ದರು ಅಂತ ಸಾಬೀತುಪಡಿಸಬೇಕಾಗಿತ್ತು ಈ ಒಂದು NRC ಕಾಯ್ದೆ ಅಡಿಯಲ್ಲಿ. ಸೊ ದೇಶದ ಇತರ ಭಾಗಗಳಿಗೂ ಇವಾಗ ಅಸ್ಸಾಂನಲ್ಲಿ ಈ ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗಿದೆ. ಅಲ್ಲಿ 19 ಲಕ್ಷ ಜನ ಅಕ್ರಮವಾಗಿ ಬಂದಿದ್ದಾರೆ ಅಂತ ಸಾಬೀತು ಆಗಿದೆ. ಸೊ ಈ ರಿಜಿಸ್ಟರ್ನಲ್ಲಿ ಯಾರು ಜೆನ್ವಿನ್ ಆಗಿ ಭಾರತದ ಪೌರರು ಇದಾರಲ್ಲ ಅವರನ್ನ ಮಾತ್ರ ಇಡಲಾಗಿದೆ, ವಲಸೆ ಬಂದವರ ಲಿಸ್ಟ್ ಅನ್ನ ಹೊರಗೆ ಹಾಕಲಾಗಿದೆ. ಓಕೆ, ಸೊ ಇವಾಗ ಅಸ್ಸಾಂನಲ್ಲಿ ಮುಗಿದ ನಂತರ ಇವಾಗ ನಾಗಾಲ್ಯಾಂಡ್ ನಲ್ಲಿ ಮತ್ತೆ ಭಾರತದ ಇಡೀ ದೇಶದಾದ್ಯಂತ ಇದನ್ನ ಜಾರಿಗೆ ತರಬೇಕು ಅಂತ ಯೋಚನೆಯನ್ನ ಮಾಡಲಾಗ್ತಾ ಇದೆ. ಓಕೆ, ಸೊ ಅಡಿವೇಶ್ ಅವರೇ CAA ಅಂತ ಆಗತ್ತೆ, ಅದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಆಗತ್ತೆ. ಓಕೆ, ಸೊ ಈ ಒಂದು ಈ ಹೊಸದಾಗಿ ಅನ್ವಯ ಆಗ್ತಾ ಇರುವಂತಹ ಈ ಒಂದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಇದೆ ಅಲ್ಲ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಯಾರಿಗೆ ಇದು ಅನ್ವಯ ಆಗಲ್ಲ, CAA ಯಾರಿಗೆ ಅನ್ವಯ ಆಗೋದಿಲ್ಲ ಅನ್ನೋದನ್ನ ನೋಡೋಣ. ಓಕೆ, ಸೊ ಈ ಪೌರತ್ವ ತಿದ್ದುಪಡಿ ಕಾಯ್ದೆಯು ಸಂವಿಧಾನದ 6ನೇ ಪರಿಚ್ಛೇದದ ವ್ಯಾಪ್ತಿಯಲ್ಲಿ ಬರುವಂತಹ ರಾಜ್ಯಗಳಿಗೆ ಅನ್ವಯ ಆಗೋದಿಲ್ಲ. ಹಾಗಾದ್ರೆ ಈ 6ನೇ ಪರಿಚ್ಛೇದದಲ್ಲಿ ಯಾವ ಯಾವ ರಾಜ್ಯಗಳು ಬರುತ್ತೆ ಅಂದ್ರೆ, ಸೊ ಪ್ರಮುಖವಾಗಿ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂಗಳಲ್ಲಿ, ಅದೇ ರೀತಿಯಾಗಿ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ಗಳಲ್ಲಿ ಈ ಒಂದು ಕಾಯ್ದೆ ಅನ್ವಯ ಆಗೋದಿಲ್ಲ. ಸೊ ಇದಕ್ಕಿಂತ ಮುಂಚೆ ಈ 6 ಈಶಾನ್ಯ ರಾಜ್ಯಗಳಲ್ಲಿ ದಂಗೆ ಎದ್ದಿತ್ತು. ಯಾಕಂದ್ರೆ ಈ ಒಂದು ಪೌರತ್ವ ಕಾಯ್ದೆಯಿಂದಾಗಿ ನಮ್ಮ ಒಂದು ಹಕ್ಕನ್ನ ಕಸಿದುಕೊಳ್ಳಲಾಗತ್ತೆ ಅಂತ. ಆದ್ರೆ ಆಮೇಲೆ ಕೇಂದ್ರ ಸರ್ಕಾರ ಸರಿಯಾಗಿ ಯೋಚನೆಯನ್ನ ಮಾಡಿ ಆಮೇಲೆ ಈ 6 ಈಶಾನ್ಯ ರಾಜ್ಯಗಳನ್ನ ಈ ಹೊಸ ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಅವುಗಳನ್ನ ಹೊರಗೆ ಇಡಲಾಗಿದೆ. ಓಕೆ, ಸೊ 1900 ಯಾಕೆ ಇವರು ಈ ಈಶಾನ್ಯ ಭಾಗದಲ್ಲಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ, 1985 ಅಸ್ಸಾಂ ಒಪ್ಪಂದದ ಪ್ರಕಾರ 1991 ಬಳಿಕ ವಲಸೆ ಬಂದವರನ್ನ ಅಕ್ರಮ ವಲಸಿಗರು ಅಂತ ಪರಿಗಣಿಸಲಾಗತ್ತೆ. ಒಂದ್ ವೇಳೆ ಈ ಒಂದು ಹೊಸ ಕಾಯ್ದೆ ಜಾರಿಗೆ ಬಂದ್ರೆ ಅಸ್ಸಾಂ ಒಪ್ಪಂದ ತನ್ನ ಮಹತ್ವವನ್ನ ಕಳೆದುಕೊಳ್ಳತ್ತೆ ಅಂತ ಆತಂಕ ಪಟ್ಕೊಂಡು ಈ ಈಶಾನ್ಯ ರಾಜ್ಯಗಳು ಇದೆಲ್ಲ ಅವು ಈ ರೀತಿಯಾದಂತ ಒಂದು ಹೋರಾಟ ಮಾಡ್ತಾ ಇತ್ತು. ಆದ್ರೆ ಈಶಾನ್ಯ ರಾಜ್ಯಗಳಿಗೆ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಅನ್ವಯ ಆಗೋದಿಲ್ಲ. ಓಕೆ, ಸೊ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಯಾವ ಒಂದು 6 ಈಶಾನ್ಯ ರಾಜ್ಯಗಳು ಅಂತ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್ ಮತ್ತೆ ಮಣಿಪುರ್. ಓಕೆ, ಸೊ ಹಾಗಾದ್ರೆ ಮೊನ್ನೆ ಅಷ್ಟೇ ಈ ಒಂದು ಕರ್ನಾಟಕದಲ್ಲಿ ಈ ಒಂದು Section 144 ಅನ್ನ ಜಾರಿ ಮಾಡಲಾಗಿತ್ತು. ಹಾಗಾದ್ರೆ ಈ ಒಂದು Section 144 ಏನಾಗಿತ್ತು, ಇದನ್ನ ಯಾಕೆ ಕರ್ನಾಟಕದಲ್ಲಿ ಜಾರಿ ಮಾಡಲಾಗಿತ್ತು? ಸೊ CRPC ಅಡಿಯಲ್ಲಿ ಬರುವಂತಹ Section 144 ಇದೆಯಲ್ಲ, ಇದು ಪ್ರಮುಖವಾಗಿ ಯಾಕೆ ಜಾರಿ ಮಾಡಲಾಗತ್ತೆ ಅಂದ್ರೆ, ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಲ್ಲಿ ಇದನ್ನ ಜಾರಿಗೊಳಿಸಲಾಯಿತು.
ಸೊ ಈ ಸೆಕ್ಷನ್ 144 ಅನ್ನ ಯಾರು ಜಾರಿ ಮಾಡ್ತಾರೆ ಅಂದ್ರೆ, ಸೊ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಜಿಲ್ಲಾಧಿಕಾರಿಗಳು ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸುವ ಮೂಲಕ ಇದನ್ನ ಜಾರಿ ಮಾಡ್ತಾರೆ. ಈ ಒಂದು ಸೆಕ್ಷನ್ ಮೂಲಕ ಏನಂದ್ರೆ, ಈ ಸೆಕ್ಷನ್ ಜಾರಿ ಆದಂತಹ ಸ್ಥಳಗಳಲ್ಲಿ 4 ಜನ ಅಥವಾ ಅದಕ್ಕಿಂತ ಹೆಚ್ಚು ಜನರ ಒಂದು ಗುಂಪು ಒಂದು ಕಡೆ ನಿಲ್ಲುವಂತಿಲ್ಲ. ಯಾವ ಪ್ರದೇಶದಲ್ಲಿ ಈ ಒಂದು ಸೆಕ್ಷನ್ ಜಾರಿ ಇರುತ್ತಲ್ಲ, ಆ ಒಂದು ಪ್ರದೇಶದ ಸುತ್ತಮುತ್ತ ಯಾವುದೇ ಆಯುಧಗಳನ್ನ ತರುವುದು ಅಥವಾ ತೆಗೆದುಕೊಂಡು ಹೋಗುವುದು ಅಪರಾಧ ಆಗತ್ತೆ. ಸೊ ಅಂತಹ ವ್ಯಕ್ತಿಗಳನ್ನ ಕೂಡಲೇ ಈ ಒಂದು ಪೊಲೀಸ್ ಅಧಿಕಾರಿಗಳು ಅವರನ್ನ ಸೆರೆ ಹಿಡಿತಾರೆ. ಇದನ್ನ ಮೊನ್ನೆ ಅಷ್ಟೇ, ಗುರುವಾರ ಇದೆಯಲ್ಲ, ಕರ್ನಾಟಕದಲ್ಲಿ ಇದನ್ನ ಜಾರಿ ಮಾಡಲಾಗಿತ್ತು. ಹಾಗಾದ್ರೆ ಈ ಒಂದು ಪೌರತ್ವ ಕಾಯ್ದೆ ಜಾರಿ ಆಗೋದ್ರಿಂದ ಆಗುವಂತಹ ಪರಿಣಾಮಗಳು ಏನೇನು ಅನ್ನೋದನ್ನ ನೋಡೋಣ. ಈ ಪೌರತ್ವ ಕಾಯ್ದೆ ಜಾರಿ ಆದ್ರೆ ಅಕ್ರಮ ಮುಸ್ಲಿಮಿಗರನ್ನ ಹೊರ ಹಾಕುವುದರಿಂದ ಭಾರತದ ಜನಸಂಖ್ಯೆಯಲ್ಲಿ ಸುಮಾರು 1/4 ಕೋಟಿ ಅಷ್ಟು ಈ ಮುಸ್ಲಿಂ ಜನಾಂಗದವರು ಕಡಿಮೆ ಆಗ್ಬಹುದು. ಮತ್ತೆ ಇನ್ನೊಂದೇನಂದ್ರೆ, ಯಾರು ಇಲ್ಲಿ ಪರ್ಮನೆಂಟ್ ಆಗಿ ಇದ್ದಂತಹ ಮುಸ್ಲಿಂ ಜನಾಂಗದವರು ಇದಾರಲ್ಲ, ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಕಾಯಂ ಆಗಿ ಪೌರತ್ವವನ್ನ ಪಡ್ಕೊಂಡಿರ್ತಾರಲ್ಲ, ಮತ್ತೆ ವ್ಯಾಲಿಡ್ ಆದಂತಹ ಒಂದು ರಿಜಿಸ್ಟ್ರೇಷನ್ ಅನ್ನ ಒಳಗೊಂಡಿರ್ತಾರಲ್ಲ, ಅವರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಇದು ಕೇವಲ ಅಕ್ರಮವಾಗಿ ವಲಸೆ ಬಂದಿರ್ತಾರಲ್ಲ ಅವರಿಗೆ ಮಾತ್ರ ಹೊರ ಹಾಕುವಂತಹ ಒಂದು ಕಾಯ್ದೆ ಆಗಿದೆ. ಸೊ ಅದೇ ರೀತಿಯಾಗಿ ಎಲ್ಲಾ ಅಧಿಕೃತ ನಿವಾಸಿಗಳು ಸರಿಯಾದ ದಾಖಲೆ ಮತ್ತು ಲೆಕ್ಕ ಸಿಕ್ಕ ನಂತರ ಸರ್ಕಾರದ ಯೋಜನೆಗಳು ಉತ್ತಮವಾಗಿ ಎಲ್ಲರನ್ನ ಅದು ತಲುಪಬಹುದು. ಮತ್ತೆ ಈ ಒಂದು ಕಾಯ್ದೆಯಿಂದಾಗಿ ಅಪರಾಧಿಗಳ ಪತ್ತೆ ಹಚ್ಚುವಿಕೆ ಸುಲಭ ಆಗತ್ತೆ. ಮತ್ತೆ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗಿ ಮುಸ್ಲಿಮರನ್ನ ವಿರೋಧಿಸುವ, ಅವರ ಬಗ್ಗೆ ಭಯ ಹೊಂದಿರುವ ಹಿಂದುತ್ವ ಹಿಂದೂ ದೇಶ ಎನ್ನುವ ಜನರಿಗೆ ಇದು ಸಂತೋಷವನ್ನ ತರಬಹುದು ಅನ್ನುವಂತಹ ಉದ್ದೇಶದಿಂದ ಇದನ್ನ ಜಾರಿ ಮಾಡಲಾಗ್ತಾ ಇದೆ. ಈ ಕಾಯ್ದೆ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ, ಹಿಂದೂಗಳು, ಸಿಖರು, ಬುದ್ಧಿಸ್ಟರು, ಜೈನರು, ಪಾರ್ಸಿಗಳು ಮತ್ತೆ ಕ್ರಿಶ್ಚಿಯನ್ನರು ಬರ್ತಾರೆ. ಈ ಕಾಯ್ದೆ ಅಡಿಯಲ್ಲಿ ಯಾರು ಬರಲ್ಲ ಅಂದ್ರೆ ಈ ಒಂದು ಮುಸ್ಲಿಮರು ಮತ್ತೆ ಶ್ರೀಲಂಕಾದ ತಮಿಳರು. ಓಕೆ, ಈ ಕಾಯ್ದೆಯಡಿಯಲ್ಲಿ ಇವರು ಬರಲ್ಲ. ಸೊ ಈ ಒಂದು 6 ಧಾರ್ಮಿಕ ಜನಾಂಗದವರು ಇದಾರಲ್ಲ, ಅವರು ಮಾತ್ರ ಈ ಒಂದು ಕಾಯ್ದೆ ಅಡಿಯಲ್ಲಿ ಬರ್ತಾರೆ. ಸೊ ಹಾಗಾದ್ರೆ ಈ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ಗೂ ಮತ್ತೆ NRCಗೂ ಇರುವಂತಹ ಒಂದು ವ್ಯತ್ಯಾಸ ಏನು ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಓಕೆ, ಸೊ ಎರಡು ಇವಾಗ ಸುದ್ದಿಯಲ್ಲಿದೆ, ಅದಕ್ಕೋಸ್ಕರ ಎರಡರಲ್ಲಿ ಇರುವಂತಹ ಒಂದು ವ್ಯತ್ಯಾಸ ಏನು. ಸೊ ನೋಡಿ, ಪ್ರಮುಖವಾಗಿ ಈ ನೋಡಿ, ಇದು CAA ಅಂತ ಅನ್ಕೊಳ್ಳಿ. ಓಕೆ, ಇದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಗಿದೆ, ಇದು NRC ಆಗಿದೆ. ಸೊ ಇದ್ರಲ್ಲಿ ಎರಡರಲ್ಲಿ ಏನು ವ್ಯತ್ಯಾಸ ಇದೆ ಅಂದ್ರೆ, ಇದನ್ನ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಧರ್ಮದ ಆಧಾರದ ಮೇಲೆ ಪೌರತ್ವವನ್ನ ನೀಡಲಾಗ್ತಾ ಇದೆ. ಈ ತಿದ್ದುಪಡಿ ಕಾಯ್ದೆಯಲ್ಲಿ ನೀಡಲಾಗ್ತಾ ಇದೆ. NRCಯಲ್ಲಿ ಯಾವುದೇ ಧರ್ಮ ಇಲ್ಲಿ ಸಂಬಂಧ ಪಡಲ್ಲ, ಇಲ್ಲಿ ಧರ್ಮ ಸಂಬಂಧನೇ ಪಡಲ್ಲ NRCಯಲ್ಲಿ. ಓಕೆ, ಸೊ ಅದೇ ರೀತಿಯಾಗಿ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿ ಮುಸ್ಲಿಮರನ್ನ ಹೊರತುಪಡಿಸಲಾಗಿದೆ. ಮುಸ್ಲಿಮರಿಗೆ ಈ ಒಂದು ಪೌರತ್ವ ಕಾಯ್ದೆ ಅಡಿಯಲ್ಲಿ ಮುಸ್ಲಿಮರನ್ನ ಹೊರಗಿಳಿಸಲಾಗಿದೆ. ಈ NRCಯಲ್ಲಿ ಏನಂದ್ರೆ, ಕೇವಲ ಸಕ್ರಮ ವಲಸಿಗರು ಮತ್ತೆ ಅಕ್ರಮ ವಲಸಿಗರನ್ನ ಡಿವೈಡ್ ಮಾಡ್ಲಿಕ್ಕೋಸ್ಕರ NRC ಇದೆ. ಅಂದ್ರೆ ಯಾರು ಸಕ್ರಮವಾಗಿರ್ತಾರೆ ಅವರ ಎಲ್ಲಾ ಹೆಸರುಗಳನ್ನ ಆ ಒಂದು ರಿಜಿಸ್ಟರ್ನಲ್ಲಿ ಮೆನ್ಷನ್ ಮಾಡಲಾಗತ್ತೆ, ಯಾರು ಅಕ್ರಮವಾಗಿರ್ತಾರೆ ಅವರನ್ನ ಗಡೀಪಾರು ಮಾಡುವಂತಹ ಉದ್ದೇಶವನ್ನ ಅದು ಒಳಗೊಂಡಿದೆ. ಸೊ ಇಲ್ಲಿ ಪ್ರಮುಖವಾಗಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿ ಯಾವ 3 ದೇಶಗಳನ್ನ ಒಳಗೊಂಡಿದೆ ಅಂದ್ರೆ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತೆ ಅಫ್ಘಾನಿಸ್ತಾನ್ ಮುಸ್ಲಿಮರನ್ನ ಹೊರತುಪಡಿಸಿ 6 ಧರ್ಮೀಯರಿಗೆ ಪೌರತ್ವವನ್ನ ನೀಡುವುದಾಗಿದೆ. ಈ NRC ಇದೆಯಲ್ಲ, ಇವಾಗ ಅಸ್ಸಾಂನಲ್ಲಿ ಜಾರಿಯಾಗಿದೆ. ಸೊ ಅಲ್ಲಿ ಇರುವಂತಹ ಬಾಂಗ್ಲಾದೇಶದ ಈ ಒಂದು ಅಕ್ರಮವಾಗಿ ಬಂದಂತಹ ವಲಸಿಗರನ್ನ ಹೊರಗೆ ಹಾಕ್ಲಿಕ್ಕೆ ಅದು ಗುರಿಯನ್ನ ಇಟ್ಕೊಂಡಿದೆ. ಓಕೆ, ಸೊ ಈ ಪೌರತ್ವ ಕಾಯ್ದೆಯಲ್ಲಿ ಏನು ಒಂದು ಡೇಟ್ ಕೊಟ್ಟಿದ್ದಾರೆ ಅಂದ್ರೆ, 2014 ಡಿಸೆಂಬರ್ 31, ಅದರ ಮುಂಚೆ ಅಥವಾ ಅದಕ್ಕಿಂತ ನಂತರ ಭಾರತಕ್ಕೆ ಪ್ರವೇಶಿಸಿದಂತಹ 6 ಧರ್ಮೀಯರಿಗೆ ಪೌರತ್ವ ನೀಡಲಾಗತ್ತೆ. ಈ NRC ಅಡಿಯಲ್ಲಿ
71ರ ನಂತರ ಅಥವಾ ಮುಂಚೆ ಬಂದಂತವರಿಗೆ ಅಲ್ಲಿ ಸಕ್ರಮವಾಗಿ ಈ ಒಂದು ರಿಜಿಸ್ಟ್ರೇಷನ್ ನಲ್ಲಿ ಅವರನ್ನ ಅಳವಡಿಸಲಾಗುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ಭಾಗದ ಮಾಹಿತಿ ಆಗಿದೆ. ಸೊ ಈ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಕುರಿತಾಗಿ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಇದರ ಕುರಿತಾಗಿ ಅರ್ಥ ಇಲ್ವೋ ಅವ್ರಿಗೆ ದಯವಿಟ್ಟು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ಇದರಿಂದ ದೇಶದಾದ್ಯಂತ ಇವಾಗ ತುಂಬಾನೇ ದಂಗೆ ಆಗ್ತಾ ಇರೋದ್ರಿಂದ ಸೊ ಆದಷ್ಟು ನಮ್ಮ ಕಡೆಯಿಂದನು ಪ್ರಯತ್ನ ಆಗ್ಲಿ ಅನ್ನುವಂತ ದೃಷ್ಟಿಯಿಂದ ಈ ಒಂದು ಕ್ಲಾಸ್ ಅನ್ನ ಇವತ್ತಿನ ಭಾಗದಲ್ಲಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಕೂಡ ಈ ಒಂದು ಕಾಯ್ದೆ ಕುರಿತಾಗಿ ಮಾಹಿತಿಯನ್ನ ಹೇಳಿ. ಸೊ ಅರ್ಥ ಆಯ್ತಾ ಇವತ್ತಿನ ಕ್ಲಾಸ್? ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು ಈ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಕುರಿತಾಗಿ. ಓಕೆ, ಸೊ ಇನ್ನೊಂದೇನಂದ್ರೆ ಇವಾಗ ನಾನು ಈ ಒಂದು ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಆನ್ಲೈನ್ ಕ್ಲಾಸ್ ಪ್ಲಾಟ್ಫಾರ್ಮ್ ಇದೆ, ಅಲ್ಲಿಯೂ ಕೂಡ ಎಜುಕೇಟರ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಡೈಲಿ 2 ಅವರ್ ಕ್ಲಾಸ್ ಮಾಡ್ತೀನಿ. 1 ಅವರ್ ಭಾರತದ ಸಂವಿಧಾನದ ಕ್ಲಾಸ್ ಅನ್ನ ಮಾಡ್ತೀನಿ. 1 ಅವರ್ ಇದೆಯಲ್ಲ, ನಾನು ಈ ಒಂದು ಇದು ಮಧ್ಯಕಾಲೀನ ಇತಿಹಾಸ ಮತ್ತೆ ಮಾಡರ್ನ್ ಹಿಸ್ಟ್ರಿ ಕ್ಲಾಸ್ ಅನ್ನ 1 ಅವರ್ ಮಾಡ್ತೀನಿ. ಭಾರತದ ಸಂವಿಧಾನದ ಕ್ಲಾಸ್ ಅನ್ನ 1 ಅವರ್ ಮಾಡ್ತೀನಿ. ಇವಾಗ ಅಲ್ಲಿ ಒಂದು ಆಫರ್ ನಡೀತಾ ಇದೆ. ಆಫರ್ ಏನಂದ್ರೆ ಕೇವಲ 249 ರುಪೀಸ್ ನಲ್ಲಿ 17ಕ್ಕಿಂತ ಹೆಚ್ಚು ಎಜುಕೇಟರ್ಗಳ ಕ್ಲಾಸ್ ಅನ್ನ ನೀವು ಲೈವ್ ಆಗಿ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಅಟೆಂಡ್ ಮಾಡಬಹುದು. ಓಕೆ, ಸೊ ಲೈವ್ ಆಗಿ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಅಟೆಂಡ್ ಮಾಡಬಹುದು, PDF ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಜುಲೈನಿಂದ ಈ ಕ್ಲಾಸ್ ಸ್ಟಾರ್ಟ್ ಆಗಿರೋದ್ರಿಂದ ಅವಾಗಿಂದ ಇವಾಗಿನವರೆಗೆ ಇರುವಂತಹ ಎಲ್ಲಾ ರೆಕಾರ್ಡಿಂಗ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಆದ್ರೆ ಯಾವ ರೀತಿಯಾಗಿ ನೀವು 249 ರುಪೀಸ್ ನಲ್ಲಿ ಈ ಆಫರ್ ಪಡ್ಕೋಬಹುದು ಅಂದ್ರೆ, ಇದರ ಒಂದು ಆಕ್ಚುಯಲ್ ಪ್ರೈಸ್ ಒಂದು ತಿಂಗಳಿಗೆ 1,400 ರೂಪಾಯಿಯನ್ನ ನೀವು ಪೇ ಮಾಡಬೇಕು. ಆದ್ರೆ ಇವಾಗ ನನ್ನ ರೆಫರಲ್ ಕೋಡ್ ಅನ್ನ ಪ್ರಿಯಾಂಕಾ T.Rathod328 ಇದನ್ನ ಬಳಸಿದ್ರೆ ಮಾತ್ರ 249 ರುಪೀಸ್ ನಲ್ಲಿ ನೀವು ಜಾಯಿನ್ ಆಗ್ತೀರಾ. ಪ್ರಿಯಾಂಕಾ T.Rathod328 ಈ ರೆಫರಲ್ ಕೋಡ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ 1,400 ರುಪೀಸ್ ನ ಪೇ ಮಾಡ್ಬೇಕಾಗತ್ತೆ ಆ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡ್ಲಿಲ್ಲ ಅಂದ್ರೆ. ಓಕೆ, ಸೊ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಈ ಕ್ಲಾಸ್ ಮುಗಿದ ತಕ್ಷಣ ಲಿಂಕ್ ಹಾಕ್ತೀನಿ. ಆ ಲಿಂಕ್ ಅನ್ನ ನೀವು ಓಪನ್ ಮಾಡಿದ್ರೆ ಈ ರೀತಿ ಓಪನ್ ಆಗತ್ತೆ. ಸೊ ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಮೇಲೆ 1 ತಿಂಗಳ ಸಬ್ಸ್ಕ್ರಿಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ. ಎಂಟರ್ ರೆಫರಲ್ ಕೋಡ್ ನಲ್ಲಿ ಪ್ರಿಯಾಂಕಾ T.Rathod328 ಅಂತ ಇಲ್ಲಿ ಟೈಪ್ ಮಾಡಿ ಅಪ್ಲೈ ಅಂತ ಹೇಳಿ. 7,000 ಜಾಗದಲ್ಲಿ 249 ರುಪೀಸ್ ಅಂತ ಯಾವಾಗ ಬರುತ್ತಲ್ಲ ಅವಾಗ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತೆ ಬ್ಯಾಂಕ್ ನೆಟ್ ಬ್ಯಾಂಕಿಂಗ್ ಅನ್ನ ಯೂಸ್ ಮಾಡಿಕೊಂಡು ಜಾಯಿನ್ ಆಗ್ಬಹುದು. ಓಕೆ, ಓಕೆ, ಸೊ ಏನು ಇದು ಪೌರತ್ವ ತಿದ್ದುಪಡಿ ಆಕ್ಟ್ ಇದೆ ಅಲ್ಲ, ಅದು ಭಾರತದ ಸಂವಿಧಾನಕ್ಕೆ ಅದು ಯಾಕಂದ್ರೆ ಭಾರತದ ಸಂವಿಧಾನಕ್ಕೆ ಅದು ಏನು ಎಲ್ಲರಿಗೂ ಸಮಾನವಾಗಿ ಇರಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಆದ್ರೆ ಈ ಒಂದು ಆಕ್ಟ್ ನ ತರುವಂತಹ ಪ್ರಮುಖವಾದ ಉದ್ದೇಶ ಏನಂದ್ರೆ, ಈಗ ಬಹಳ ಈ 1947ರ ನಂತರ ಎಷ್ಟೋ ಜನ ಈ ಒಂದು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋದ್ರಲ್ಲ, ಅಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿನ ಈ ಒಂದು ಧರ್ಮೀಯರು, ಬೇರೆ ಧರ್ಮೀಯರು, ಅಫ್ಘಾನಿಸ್ತಾನದಲ್ಲಿರುವಂತಹ ಮುಸ್ಲಿಮರು, ಈ ಪಾಕಿಸ್ತಾನದಲ್ಲಿರುವಂತಹ ಮುಸ್ಲಿಮರು, ಬಾಂಗ್ಲಾದೇಶದಲ್ಲಿರುವಂತಹ ಮುಸ್ಲಿಮರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಧರ್ಮದ ಆಧಾರದ ಮೇಲೆ ಇವರ ಮೇಲೆ ಈ 6 ಧರ್ಮೀಯರ ಮೇಲೆ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದರಿಂದಾಗಿ ಅವರ ಒಂದು ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿರೋದ್ರಿಂದ ಇವಾಗಾದ್ರೂ ಅವರು ಏನೋ ಸೆಕ್ಯೂರ್ ಆಗಿರ್ಲಿ, ನಮ್ಮ ಒಂದು ಭಾರತ ದೇಶದಲ್ಲಿ ವಾಪಸ್ ಬರ್ಲಿ, ಅವರಿಗೆ ಪೌರತ್ವವನ್ನ ನೀಡೋಣ ಅನ್ನೋವಂತಹ ಉದ್ದೇಶದಿಂದ ಈ ಒಂದು ಪೌರತ್ವ ಕಾಯ್ದೆಯನ್ನ ಜಾರಿ ಮಾಡಲಾಗ್ತಾ ಇದೆ. ಓಕೆ, ಸೊ ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು. ಸೊ ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು. ಮತ್ತೆ ಈ ಆಫರ್ ಇದೆ ಅಲ್ಲ, 249 ರುಪೀಸ್ ಆಫರ್, ಅದು December 31ರವರೆಗೆ ಮಾತ್ರ ಇದೆ, ಆಮೇಲೆ ಜಾಯ್ನ್ ಆದ್ರೆ ಇಲ್ಲ. ಸೊ ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು, ಇಲ್ಲಾಂದ್ರೆ ನಾನು ಕ್ಲಾಸ್ ಅನ್ನ ಮುಗಿಸ್ತೀನಿ. ಸೊ ಅದೇ ಇದು ಅದೇ ಹೇಳ್ತಾ ಇದ್ದೀನಲ್ಲ, ಇದಕ್ಕೆ ವಿವಾದ ಯಾಕೆ ಆಗ್ತಾ ಇದೆ ಅಂದ್ರೆ,
ಇಲ್ಲಿ ಅಲ್ಪಸಂಖ್ಯಾತರನ್ನ ಅಂತ ಹೇಳ್ತಿದ್ದಾರೆ, ಆದ್ರೆ ಇಲ್ಲಿ ಮೂರು ದೇಶಗಳನ್ನ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ. ಶ್ರೀಲಂಕಾದಲ್ಲಿ ಇರುವಂತಹ ತಮಿಳಿಗರನ್ನ ಅವರು ಕನ್ಸಿಡರ್ ಮಾಡಿಲ್ಲ. ಸೊ ಮೂರು ದೇಶಗಳನ್ನ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ, ಯಾಕೆ ಅವರನ್ನ ಯಾಕೆ ತಗೊಂಡಿಲ್ಲ ಅಂತ ಈ ವಿವಾದ ಸೃಷ್ಟಿಯಾಗ್ಲಿಕ್ಕೂ ಕೂಡ ಅದೇ ಇಂಪಾರ್ಟೆಂಟ್ ಕಾರಣ ಆಗಿದೆ. ಮತ್ತೆ ಈ ಶ್ರೀಲಂಕಾದ ತಮಿಳಿಗರನ್ನ ಯಾಕೆ ತಗೊಂಡಿಲ್ಲ, ಮೂರು ದೇಶಗಳನ್ನ ಮಾತ್ರ ಯಾಕೆ ಈ ಒಂದು ಆಕ್ಟ್ ಅಡಿಯಲ್ಲಿ ಕನ್ಸಿಡರ್ ಮಾಡಿದಿರಾ ಅಂತ ಇವಾಗ ವಿವಾದ ಆಗ್ತಾ ಇರೋದು. ಓಕೆ, ಹಾ ನೋಡಿ, ಅಕ್ರಮ ಸಕ್ರಮ ಅಂತ ಯಾವ ರೀತಿಯಾಗಿ ಡಿವೈಡ್ ಮಾಡ್ತಾರೆ ಅಂದ್ರೆ, ಸೊ ಈಗ ನಾವು ಭಾರತದಲ್ಲಿ ಇದ್ದೀವಿ ಅಂದ್ರೆ ನಮ್ದೇ ಆದಂತ ಒಂದು ಡಾಕ್ಯುಮೆಂಟೇಶನ್ ಇರುತ್ತಲ್ಲ. ಸೊ ಅಂದ್ರೆ ಎಲ್ಲ ಈಗ ಆಧಾರ್ ಕಾರ್ಡ್ ಆಗಿರ್ಬಹುದು, ರೇಷನ್ ಕಾರ್ಡ್ ಆಗಿರ್ಬಹುದು, ಬೇರೆ ಬೇರೆ ಕಾರ್ಡ್ಗಳು, ರಿಜಿಸ್ಟ್ರೇಷನ್ ಎಲ್ಲ ನಾವು ಇಟ್ಕೊಂಡಿರ್ತೀವಿ, ಹೌದಲ್ವಾ? ಸೊ ಅದೇ ರೀತಿಯಾಗಿ ಈ ಒಂದು ಡೇಟ್ ಅನ್ನ ಕೊಟ್ಟಿದ್ದಾರಲ್ಲ, ಆ ಒಂದು ಡೇಟ್ ಬಂದ ನಂತರ ನಾವು ಅಲ್ಲಿ ಯಾವ್ದಾದ್ರು ಕಾರ್ಡ್ ಅನ್ನ ಸರ್ಕಾರಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕಾರ್ಡ್ ಆಗಿರ್ಬಹುದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಕಾರ್ಡ್ ಅನ್ನ ಮಾಡಿಸ್ತಿರ್ತೀವಿ. ಸೊ ಅದಕ್ಕೋಸ್ಕರ ಅಂತದೇನಾದ್ರೂ ಪ್ರೂಫ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರು ಸಕ್ರಮರಾಗ್ತಾರೆ. ಯಾರು ಅಂತಹ ಪ್ರೂಫ್ಗಳನ್ನ ಇಂಟ್ರೊಡ್ಯೂಸ್ ಮಾಡಲ್ವೋ ಅವರು ಅಕ್ರಮರಾಗ್ತಾರೆ, ಅಂತವರನ್ನ ಹೊರಗೆ ಇಡಲಾಗತ್ತೆ. ಓಕೆ, ಈಗ ಮನೆ ಮನೆಗೂ ಈಗ ನಾವು ಮನೆ ಮನೆಗೂ ನಾವು ಇದ್ ಮಾಡ್ತೀವಲ್ಲ, ಏನು ಅಂತ ಜನಗಣತಿ ಮಾಡ್ತೀವಲ್ಲ, ಜನಗಣತಿ ಮಾಡುವಾಗ ಪ್ರತಿಯೊಬ್ಬರ ಡೀಟೇಲ್ಸ್ ಅಲ್ಲಿ ಗೊತ್ತಾಗತ್ತೆ. ಓಕೆ, ಸೊ ವೋಟಿಂಗ್ ಲಿಸ್ಟ್ ಅಲ್ಲೂ ಗೊತ್ತಾಗತ್ತೆ, ಆಧಾರ್ ಕಾರ್ಡ್ ಅಲ್ಲೂ ಗೊತ್ತಾಗತ್ತೆ, ಎಂಪ್ಲಾಯ್ಮೆಂಟ್ ಕಾರ್ಡ್ ಗಳಲ್ಲೂ ಗೊತ್ತಾಗತ್ತೆ, ಬಹಳಷ್ಟು ಕಾರ್ಡ್ ಗಳಲ್ಲಿ ಗೊತ್ತಾಗತ್ತೆ. ಸೊ ಈ ರೀತಿಯಾಗಿ ಪರ್ಮನೆಂಟ್ ರೆಸಿಡೆನ್ಸ್ ಅಡ್ರೆಸ್ ಕೂಡ ಇರುತ್ತಲ್ಲ ನಮ್ಮ ಹತ್ರ, ಸೊ ಆ ಎಲ್ಲಾ ದಾಖಲೆಗಳು ಇದ್ರೆ ಅವರು ಸಕ್ರಮವಾಗಿರ್ತಾರೆ, ಯಾರು ಇಲ್ವೋ ಅವರು ಅಕ್ರಮವಾಗಿರ್ತಾರೆ. ಸೊ ಅದೇ ಅಕ್ರಮವಾಗಿ ಇರೋರ ಹತ್ರ ವೋಟರ್ ಕಾರ್ಡ್ ಇದ್ರೂ ಕೂಡ ಅವರು ಏನು ವೋಟರ್ ಕಾರ್ಡ್ ಹಂಗೆ ಕೊಡಲ್ಲ, ಯಾಕಂದ್ರೆ ವೋಟರ್ ಐ ಡಿ ಮಾಡಿಸ್ಬೇಕು ಅಂದ್ರೆ ಅದಕ್ಕೆ ಕರೆಕ್ಟ್ ಆದ ಪ್ರೂಫ್ ಬೇಕು. ಪ್ರೂಫ್ ಇದ್ರೂ ಅದು ಕರೆಕ್ಟ್ ಆದ ದಿನಾಂಕ ಹೌದೋ ಅಲ್ವೋ ಅನ್ನೋದನ್ನ ಎಲ್ಲಾ ಕನ್ಸಿಡರ್ ಮಾಡಿ ಇವಾಗ ಎನ್ ಆರ್ ಸಿಯಲ್ಲಿ ಜಾರಿ ಮಾಡಲಾಗ್ತಾ ಇದೆ. ಎನ್ ಆರ್ ಸಿಯಲ್ಲಿ ಡೀಟೇಲ್ ಆಗಿ ಡೀಪ್ ಆಗಿ ಅದನ್ನ ಡಿಸ್ಕಸ್ ಮಾಡಿನೇ ಎಲ್ಲ ಮಾಡ್ತಾ ಇರೋದು. ಸೊ ಬರ್ತ್ ಸರ್ಟಿಫಿಕೇಟ್ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ಡಾಕ್ಯುಮೆಂಟೇಶನ್ಸ್ ಇರುತ್ತೆ. ಅದೆಲ್ಲ ಡಾಕ್ಯುಮೆಂಟೇಶನ್ಸ್ ಗಳನ್ನ ಅಂದ್ರೆ ಅದರಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟೇಶನ್ಸ್ ಗಳು ಇದ್ರೆ ಸೊ ಅವರು ಸಕ್ರಮ ಅಂತ ಅನ್ಕೋತಾರೆ, ಯಾವುದು ಇಲ್ಲ ಅಂತ ಇದ್ರೆ ಅವರು ಅಕ್ರಮವಾಗಿರ್ತಾರೆ. ಓಕೆ, ಸೊ ಮತ್ತೇನಾದ್ರೂ ಕೇಳೋದಿದ್ರೆ ಬರ್ತ್ ಸರ್ಟಿಫಿಕೇಟ್ ಏನ್ ಕೇಳಲ್ಲ, ಯಾಕಂದ್ರೆ ನಮ್ಮ ಪೂರ್ವಜರು ಈಗ ಮುಸ್ಲಿಂ ಜನಾಂಗದಲ್ಲಿ ಇರುವಂತಹ ಎಷ್ಟೋ ಪೂರ್ವಜರು ಇಲ್ಲಿ ಬಂದು ಇದ್ದಾರೆ. ಸೊ ಅವರ ಮುಂದಿನ ಪೀಳಿಗೆಗಾದ್ರೂ ಎಲ್ಲ ರೀತಿಯಾದಂತ ನಾವು ಡಾಕ್ಯುಮೆಂಟ್ ಮೇಂಟೈನ್ ಮಾಡಿರ್ತೀವಲ್ಲ. ಓಕೆ, ಸೊ ಮತ್ತೇನಾದ್ರೂ ಸೊ ಅದೇ ಹೇಳಿದ್ನಲ್ಲ, ಸಿಟಿಸನ್ಶಿಪ್ ಮೊದಲು ಇದ್ದವ್ರಿಗೆ 12 ವರ್ಷ ಇದ್ದವ್ರಿಗೆ ಕೊಡ್ತಾ ಇದ್ರು. ಸೊ 12 ವರ್ಷ ಇದ್ದವ್ರಿಗೆ ಮೊದಲು ಸಿಟಿಸನ್ಶಿಪ್ ಅನ್ನ ಕೊಡ್ತಾ ಇದ್ರು, ಆದ್ರೆ ಇವಾಗ ಈ ಒಂದು ವಿನಾಯಿತಿಯನ್ನ ಕೊಟ್ಟಿರೋದು ಕೂಡ ಇದಕ್ಕೆ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ 2014 ಇಂದ ಇರೋರ್ಗೆ ಈ ಒಂದು ವಿನಾಯಿತಿಯನ್ನ ಕೊಡ್ಲಾಗ್ತಿದೆ ಅಲ್ಲ, ಮೊದಲು ಎಷ್ಟು ಇತ್ತು ಅಂತೆಲ್ಲ, ಇವಾಗ 5 ಇಯರ್ಸ್ ಅಷ್ಟೇ ಆಗಿದೆ, ಮೊದಲು 12 ಇಯರ್ಸ್ ಇತ್ತು. ಅದಕ್ಕೋಸ್ಕರ ಅದು ಕೂಡ ವಿವಾದ ಆಗ್ತಾ ಇದೆ, ಯಾಕೆ ಇಷ್ಟು ವಿನಾಯಿತಿಯನ್ನ ಕೊಟ್ಟಿದ್ದು ಅಂತ. ನಿಮ್ಗೆ ಹೇಳಿದಾಗ ನಾನು ಹೇಳಿದೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಅಂತ. ಸೊ ಆ ವಿನಾಯಿತಿಯಿಂದನೇ ಈ ರೀತಿಯಾದಂತಹ ಎಲ್ಲಾ ಪ್ರಾಬ್ಲಮ್ ಆಗ್ತಾ ಇರೋದು. ಓಕೆ, ಸೊ ಹಾಗಾದ್ರೆ ಇವಾಗ ಏನು ಆದಷ್ಟು ಈ ಒಂದು ವಿಡಿಯೋ ಅನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಜಾಯಿನ್ ಆಗ್ಲಿಕ್ಕೆ ಹೇಳಿ. ಓಕೆ, ಸೊ ಯೂಟ್ಯೂಬ್ ಚಾನಲ್ ಅನ್ನ ಜಾಯಿನ್ ಆಗ್ಲಿಕ್ಕೆ ಹೇಳಿ. ಆದಷ್ಟು ಇದರ ಒಂದು ಎಲ್ಲರೂ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ ಲೈವ್ ಕ್ಲಾಸ್ ಅನ್ನ ಇಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಇದನ್ನ ಯಶಸ್ವಿಗೊಳಿಸೋದಕ್ಕೋಸ್ಕರ. ನಾಳೆ ಅಥವಾ ಯಾವಾಗ ನನಗೆ ಟೈಮ್ ಸಿಗತ್ತೆ ಅವಾಗವಾಗ ನಾನು ಆದಷ್ಟು ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡಿ, ಲೈವ್ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡಿ. ಓಕೆ,
ಸೊ ಡೈಲಿ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಬಹಳ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಒಂದೊಂದ್ಸಲ ಇಡ್ಲಿಕ್ಕೆ ಆಗಲ್ಲ. ನನ್ ಆದಷ್ಟು ಪ್ರಯತ್ನವನ್ನ ಮಾಡಿ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ನೇತ್ರ ಅವರೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇವಾಗ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ಆದ್ರೆ ನಿಮ್ಗೆ ಕ್ಲಾಸ್ ಅಲ್ಲಿ ಮೀಟ್ ಆಗ್ತೀನಿ. ನಿಮ್ಗೆ ನಾನು ಕ್ಲಾಸ್ ಯಾವಾಗ ತಗೋತೀನಿ ಅವಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮ್ಗೆ ಈಸಿ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇವಾಗ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು ಕ್ಲಾಸ್ ಅನ್ನ ಅಟೆಂಡ್ ಆಗಿ ಇದನ್ನ ಕೇಳಿದ್ದಕ್ಕೆ. ಇನ್ನೊಂದು ಪ್ರಮುಖ ಮಾಹಿತಿ ಏನಂದ್ರೆ, ದಯವಿಟ್ಟು ಯಾರಿಗೆ ಈ ಒಂದು ಕಾಯ್ದೆ ಕುರಿತಾಗಿ ಮಾಹಿತಿ ಇಲ್ವೋ ಅವರಿಗೆ ಈ ಕಾಯ್ದೆ ಕುರಿತಾಗಿ ಮಾಹಿತಿಯನ್ನ ಹೇಳಿ. ನಮ್ ಕಡೆಯಿಂದ ಭಾರತೀಯ ನಾಗರಿಕರಾಗಿ ನಮ್ ಕಡೆಯಿಂದ ನಮ್ಮ ಒಂದು ಕರ್ತವ್ಯವನ್ನ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.